ನನ್ನ ವಾಕ್ಯದ ಮೇನ್ ಸಬ್ಜೆಕ್ಟ್ ಪಾಪದ ಮೂಲ ಎಂದಾಗ. ಸಾಮಾನ್ಯವಾಗಿ ನೋಡುವಾಗ ಮನುಷ್ಯ ಅವನು ಪ್ರತಿದಿನ ದುಡಿದು ಆತನು ವಿಶ್ರಮಿಸ್ಕೊಳ್ಳೋಕೆ ಎಲ್ಲಿಗೆ ಬರ್ತಾನೆ, ಮನೆಗೆ ಬರ್ತಾನೆ. ಮನೆಗೆ ಬಂದಂತ ಸಮಯದಲ್ಲಿ ಮನೆ ಎಂಥದೇ ದೊಡ್ಡ ಮನೆ ಆಗ್ಲಿ ಚಿಕ್ಕ ಮನೆ ಆಗ್ಲಿ, ಆ ಮನೆಯನ್ನ ನಾವು ಓಪನ್ ಮಾಡ್ಬೇಕಂದ್ರೆ ಒಂದು ಕೀ ಇರ್ಬೇಕು. ಆ ಕೀ ಇಲ್ಲದೆ ಹೋದ್ರೆ ಅವನು ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ವಿಶ್ರಮಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ನಮ್ಮ ದೇಹ ಕೂಡ ನೋಡುವಾಗ, ನಮ್ಮ ದೇಹ ಎಷ್ಟೇ ದೊಡ್ಡದಿದ್ರು ಕೂಡ ನಾವು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡುವುದಕ್ಕೆ ಕೆಲವು ಸಂಗತಿಗಳು ಅಡ್ಡಿ ಮಾಡುವಂಥದ್ದು ಆಗಿದೆ. ಈಗ ಯಾವ ರೀತಿಯಾಗಿ ಮನೆಗೆ ಆ ಒಂದು ಕೀ ಮುಖ್ಯವಾದಂತ ಒಂದು ಸಾಧನ ಆಗುತ್ತದೆ, ಅಥವಾ ಒಂದು ಆ ಒಂದು ದೊಡ್ಡ ಎಷ್ಟೇ ದೊಡ್ಡ ಮನೆ ಇದ್ರೂ ಆ ಒಂದು ಸಣ್ಣ ಕೀಯಿಂದ ಓಪನ್ ಮಾಡಲಿಕ್ಕೆ ಅದು ಸಾಧ್ಯವಾಗ್ತದೋ, ಅದೇ ರೀತಿಯಾಗಿ ನಮ್ಮ ದೇಹ ಎಷ್ಟೇ ದೊಡ್ಡದಿದ್ರು ಕೂಡ ನಾವು ಪರಲೋಕ ರಾಜ್ಯವನ್ನು ಸೇರಬೇಕೋ ಬೇಡವೋ ಎಂಬುದಾಗಿ ಒಂದು ಮುಖ್ಯವಾದ ಅಂಗದಿಂದ ಅದು ನಿರ್ಣಯವಾಗುವಂಥದ್ದಾಗಿದೆ. ಅದ್ಯಾವುದು ಎಂಬುದಾಗ ನೋಡುವಾಗ ಮನುಷ್ಯನ ಕಣ್ಣು. ಕಣ್ಣು ನೋಡುವಾಗ ಆ ಒಂದು ಕಣ್ಣಿನಿಂದ ನಾವು ಪರಲೋಕ ರಾಜ್ಯವನ್ನು ಸೇರ್ಬೋದು ಅಥವಾ ಆ ಕಣ್ಣಿನಿಂದ ನಮಗೆ ಪರಲೋಕ ರಾಜ್ಯ ತಪ್ಪಲು ಬೋದು. ಯಾಕಂದ್ರೆ ಈ ಒಂದು ಪಾಪದ ಮೂಲ ಎಲ್ಲಿರ್ತದೆ ಅಂತ ನೋಡುವಾಗ ನಮ್ಮ ದೃಷ್ಟಿಯಿಂದ, ನಾವು ನೋಡುವಂತ ನಮ್ಮ ಕಣ್ಣಿನಿಂದ. ನಾವು ಕೆಟ್ಟದನ್ನು ನೋಡಿದಾಗ ನಾವು ಪಾಪಕ್ಕೆ ಬೀಳುವಂತವರಾಗಿರ್ತೇವೆ. ಆಮೇಲೆ ನಾವು ಒಳ್ಳೆಯದನ್ನು ಆ ಒಂದು ಕಣ್ಣಿನಿಂದ ದೃಷ್ಟಿಸುವಾಗ, ನಾವು ಕೆಟ್ಟದನ್ನು ನಿರಾಕರಿಸ್ತಾ ಒಳ್ಳೆಯದನ್ನು ನೋಡುತ್ತಾ ಹೋಗುವಾಗ ನಾವು ಪರಲೋಕ ರಾಜ್ಯವನ್ನು ಸೇರುವಂತವರು ಆಗಿರ್ತೇವೆ. ಅಂದ್ರೆ ನಮ್ಮ ಕಣ್ಣೇ ನಮ್ಮನ್ನು ಪರಲೋಕ ರಾಜ್ಯದಿಂದ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ ಅಡ್ಡಿಯನ್ನು ಕೂಡ ಪಡಿಸುವಂತದ್ದು ಆಗಿದೆ. ಪ್ರಿಯರ ನೋಡುವಾಗ ಈ ಒಂದು ಕಣ್ಣಿನ ವಿಶೇಷತೆಗಳನ್ನು ಸ್ವಲ್ಪ ಸಮಯ ನಾವು ನೋಡ್ಕೊಳ್ಳೋಣ. ನೋಡುವಾಗ ಕಣ್ಣು ನೋಡುವಾಗ ಈ ಒಂದು ನಮ್ಮ ದೇಹ ನೋಡುವಾಗ ಸುಮಾರು 6 ಅಡಿ ಇದೆ ಅಂತ ನೆನೆಸ್ಕೊಳ್ಳಿ. ಅದರಲ್ಲಿ ಬಹಳ ಚಿಕ್ಕ ಒಂದು ಅಂಗ ಕಣ್ಣು. ಇವಾಗ ನನ್ನ ತೂಕ ಬಂದು 86 ಕೆಜಿ ಇದ್ದೀನಿ. ಆದ್ರೆ ಮನುಷ್ಯನ ಒಂದು ಕಣ್ಣಿನ ಒಂದು ತೂಕ ಎಷ್ಟಿರುತ್ತೆ ಅಂತ ನೋಡುವಾಗ 28 ಗ್ರಾಂ ಇರ್ತದೆ. ಪ್ರಿಯರ ಮನುಷ್ಯನ ಕಣ್ಣಿನ ಒಂದು ತೂಕ 28 ಗ್ರಾಂ. ಮತ್ತು ಅದರ ಇನ್ನೂ ಕೆಲವು ವಿಶೇಷಗಳು ನೋಡುವಂತ ಸಮಯದಲ್ಲಿ ಆ ಒಂದು ಕಣ್ಣಿನ ದೃಷ್ಟಿ ಎಷ್ಟರ ಮಟ್ಟಿಗೆ ಅದು ಪ್ರಬಲವಾಗಿದೆ ಎಂದಾಗ ನೋಡುವಾಗ ಅದು ಕಣ್ಣಿನ ದೃಷ್ಟಿ 576 ಮೆಗಾಪಿಕ್ಸೆಲ್. ಒಂದು ಕ್ಯಾಮ್ರಾ ಯಾವ ರೀತಿಯಾಗಿ ಅದನ್ನು ಇರ್ತದೋ ಅಷ್ಟರ ಮಟ್ಟಿಗೆ ನಮ್ಮ ಕಣ್ಣು ಆ ಒಂದು ಪವರ್ಫುಲ್ ಆಗಿ ಇರ್ತದೆ. ನಾವು ಸಾಮಾನ್ಯವಾಗಿ ನೋಡುವಾಗ ನಮ್ಮ ಮೊಬೈಲ್ ಕ್ಯಾಮ್ರಾಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 40 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿರ್ತಾರೆ ನಮ್ಮ ಹಿಂದಿನ ಬ್ಯಾಗ್. ಮುಂದೆ ಫ್ರಂಟ್ ಕ್ಯಾಮ್ರಾ ನೋಡುವಾಗ 2 ಮೆಗಾಪಿಕ್ಸೆಲ್ ಇರುವಂತದ್ದಾಗಿದೆ. ಆತರ ನಮ್ಮ ಕಣ್ಣು ನೋಡುವಂತ ಸಮಯದಲ್ಲಿ 576 ಮೆಗಾಪಿಕ್ಸೆಲ್ ಅದು ಕ್ಯಾಮ್ರಾ ರೀತಿಯಲ್ಲಿ ಅದು ಇರುವಂತದ್ದಾಗಿದೆ. ಹಾಗೆ ನೋಡುವಂತ ಸಮಯದಲ್ಲಿ ಆ ಒಂದು ಕಣ್ಣು 28 ಗ್ರಾಮ್ ಇರುವಂತ ಕಣ್ಣು ಅದು ಸುಮಾರು 20 ಲಕ್ಷದಷ್ಟು ವರ್ಕಿಂಗ್ ಪಾರ್ಟ್ಸ್ ಅದರಲ್ಲಿ ಇರುವಂತದ್ದಾಗಿದೆ. ನಮ್ಮ ಒಂದು 28 ಗ್ರಾಮ್ನ ಕಣ್ಣಿನಲ್ಲಿ 20 ಲಕ್ಷದಷ್ಟು ವರ್ಕಿಂಗ್ ಪಾರ್ಟ್ಸ್ ಅಂದ್ರೆ ಆ ಒಂದು ಕೆಲಸ ಮಾಡುವಂತ ಅಂಗಗಳು ಆ ಕಣ್ಣಿನ ಒಳಗಡೆ ಸುಮಾರು 20 ಲಕ್ಷದಷ್ಟು ಅಂಗಗಳು ಅದರಲ್ಲಿ ಇರುವಂತದ್ದು ಆಗಿದೆ. ಪ್ರಿಯರೆ ಈ ರೀತಿ ನೋಡುವಾಗ ಈ ಕಣ್ಣು ಇಷ್ಟೊಂದು ವಿಶೇಷತೆಗಳಿಂದ ಕೂಡುವಂತದ್ದು ಆಗಿದೆ. ಅದೇ ರೀತಿಯಾಗಿ ನೋಡುವಾಗ ನಮ್ಮ ದೇಹಕ್ಕೆ ಅದೇ ಪ್ರಮುಖವಾದಂತ ಭಾಗ ಆಗಿದೆ. ಹಾಗೆ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದು ಅಥವಾ ಸೇರಿಸದೇ ಇರುವಂತದ್ದು ಆ ಕಣ್ಣಿನಿಂದಲೇ ಅದು ಸಾಧ್ಯವಾಗುವಂತದ್ದು ಆಗಿದೆ. ಹಾಗಾದ್ರೆ ಈ ಕಣ್ಣಿನ ಬಗ್ಗೆ ನಮ್ಮ ಸತ್ಯವೇದದಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಆ ಕಣ್ಣಿನ ಬಗ್ಗೆ ಕೆಲವು ಸಂಗತಿಗಳನ್ನು ನಾವು ಈ ದಿನ ನೋಡ್ತಾ ಬರೋಣ. ಈ ಒಂದು ಸಮಯದಲ್ಲಿ ನಾವು ಮತ್ತಾಯನ ಸುವಾರ್ತೆ 6:22 ನೋಡುವಾಗ ಇಲ್ಲಿ ಈ ರೀತಿ ಇದೆ, ಕಣ್ಣು ದೇಹಕ್ಕೆ ದೀಪವಾಗಿದೆ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಕಣ್ಣು ನೋಡುವಾಗ ಯಾವ ರೀತಿಯಾಗಿ ಆ ಒಂದು ಮನೆಗೆ ಆ ಒಂದು ಕೀ ಬಹಳ ಪ್ರಾಮುಖ್ಯವಾಗಿದೆಯೋ ಅದು ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ನೋಡುವಾಗ ಕಣ್ಣು ಅದು ಪ್ರಾಮುಖ್ಯವಾದಂತ ಒಂದು ಅಂಗವಾಗಿದೆ. ಪ್ರಿಯರೆ ಅದು ದೇಹಕ್ಕೆ ನಮ್ಮ ದೇಹಕ್ಕೆ ಅದು ದೀಪವಾಗಿ ಇರುವಂತದ್ದು ಆಗಿದೆ. ನಮ್ಮ ಕಣ್ಣು ನೆಟ್ಟಗಿದ್ದರೆ ನಮ್ಮ ದೇಹವೆಲ್ಲ ಕೂಡ ಬೆಳಕಾಗಿರುವುದು. ಒಂದು ವೇಳೆ ನಮ್ಮ ಕಣ್ಣು ನೆಟ್ಟಗಿರದೆ ಹೋದ್ರೆ ನಮ್ಮ ದೇಹವೆಲ್ಲ ಕೂಡ ಕತ್ತಲಾಗಿರುವುದು ಎಂದಾಗಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ವಾಕ್ಯವನ್ನು ನಾವು ನೋಡ್ತೇವೆ. ಪ್ರಿಯರೆ ಹಾಗಾದ್ರೆ ಈ ಕಣ್ಣಿನಿಂದ ಕಣ್ಣು ಎಂಬುದಾಗ ನೋಡುವಾಗ ಅದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ ಅದಾಗಿದೆ.
ಹಾಗೆ ನಾವು ನೋಡುವಂತ ಸಮಯದಲ್ಲಿ ಕೀರ್ತನೆ 94ನೇ ಅಧ್ಯಾಯ 94:9 ರಲ್ಲಿ ನೋಡುವಾಗ ಕಿವಿ ಮಾಡಿದವನು ಕೇಳನು ಕಣ್ಣು ಕೊಟ್ಟವನು ನೋಡನು ಎಂದಾಗಿ ಇಷ್ಟು ವಿಶೇಷತೆಗಳಿಂದ ಕೂಡಿದಂತ ಕಣ್ಣನ್ನು ನಮಗೆ ಕೊಟ್ಟಂತ ದೇವರು ನೋಡುವಂತ ಸಮಯದಲ್ಲಿ ಕಣ್ಣು ಕೊಟ್ಟಂತ ದೇವರು ನಮ್ಮನ್ನು ಸದಾಕಾಲ ನೋಡುವಂತವನು ಆತನಾಗಿರ್ತಾನೆ ಪ್ರಿಯರೇ ಕೀರ್ತನಗಾರನು ಆತನು ಅದನ್ನೇ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾನೆ ಒಂದು ವೇಳೆ ಕಣ್ಣು ಕೊಟ್ಟಂತ ದೇವರು ನಿನ್ನನ್ನು ನೋಡದೆ ಇರ್ತಾನ ಎಂದಾಗಿ ಇಲ್ಲಿ ಪ್ರಶ್ನೆಯನ್ನು ಕೇಳುವಂತವನಾಗಿರ್ತಾನೆ ನಾವು ನೆನೆಸಬಹುದು ನಾವು ಅನೇಕ ಸತಿ ಏನ್ ಮಾಡ್ತೇವೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಅಥವಾ ಏನೋ ಒಂದು ಸಂಗತಿ ಮಾಡಬೇಕಂದ್ರೆ ನಮ್ಮನ್ನು ಯಾರು ನೋಡ್ತಾ ಇಲ್ಲ ಎಂದಾಗಿ ನೆನೆಸಿ ನಾವು ಅನೇಕ ಸಂಗತಿಗಳನ್ನು ಮಾಡುವುದಕ್ಕೆ ಹೋಗ್ತೇವೆ ಆದರೆ ಒಂದು ಮಾತ್ರ ನಿಜ ಪ್ರಿಯರೇ ನಮಗೆ ಕಣ್ಣು ಕೊಟ್ಟಂತ ದೇವರು ನನಗೆ ಕಣ್ಣು ಕೊಟ್ಟಂತ ನನ್ನ ನಿನ್ನ ತಂದೆ ನನ್ನನ್ನು ನೋಡುವಂತವನು ಆತನಾಗಿರ್ತಾನೆ ಪ್ರಿಯರೇ ಆತನು ಸದಾಕಾಲ ನನ್ನನ್ನು ನಿನ್ನನ್ನು ದೃಷ್ಟಿಸುವಂತವನು ಆತನಾಗಿರ್ತಾನೆ ಆತನು ಇಷ್ಟು ವಿಶೇಷತೆಗಳಿಂದ ಕೂಡಿದಂತ ಕಣ್ಣನ್ನು ನಮಗೆ ಕೊಟ್ಟಾಗ ಆತನು ನಮ್ಮನ್ನು ನೋಡುವಂತವನು ಆಗಿರ್ತಾನೆ ಈ ಕಣ್ಣಿನಿಂದ ನಾವು ಏನನ್ನು ಮಾಡುತ್ತಿದ್ದೇವೆ ಅದನ್ನು ನಾವು ನಮ್ಮನ್ನು ನಾವು ವಿಚಾರಿಸಿಕೊಳ್ಳುವಂತವರು ಆಗಿರುತ್ತದೆ ಹಾಗೆ ನೋಡುವಂತ ಸಮಯದಲ್ಲಿ ಪ್ರಸಂಗಿ 1ನೇ ಅಧ್ಯಾಯ 8ನೇ ವಚನ ಅರ್ಧ ಭಾಗದಲ್ಲಿ ನೋಡುವಾಗ ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು ಕಿವಿ ಕೇಳಿ ಕೇಳಿ ದನಿಯದು ಎಂದಾಗ ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು ಎಂದಾಗುವಂತ ಸಮಯದಲ್ಲಿ ಈ ಲೋಕದಲ್ಲಿ ಏನೇ ಒಂದು ಸಂಗತಿ ನಾವು ನೋಡಿದ್ರು ಕೂಡ ನಮ್ಮ ಕಣ್ಣಿಗೆ ತೃಪ್ತಿ ಇರೋದಿಲ್ಲ ಪ್ರಿಯರ ಸಾಮಾನ್ಯವಾಗಿ ಉದಾಹರಣೆ ತೆಗೆದುಕೊಳ್ಳುವಾಗ ಯಾವ್ದಾದ್ರು ಒಂದು ಅಂಗಡಿಗೆ ಏನೋ ಒಂದು ವಸ್ತು ತೆಗೆದುಕೊಳ್ಳಕ್ ಹೋಗುವಂತ ಸಮಯದಲ್ಲಿ ನಾವೇನ್ ಮಾಡ್ತೇವೆ ಅದನ್ನ ನೋಡ್ತೇವೆ ನೋಡಿ ಅದನ್ನ ಅಂಗಡಿಯವನಿಂದ ಕೇಳ್ತೇವೆ ಅದ್ರ ಪಕ್ಕದಲ್ಲಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ದದ್ದು ಏನಾದ್ರೂ ಇದ್ರೆ ಮತ್ತೆ ಅದ್ರ ಮೇಲೆ ನಮ್ ದೃಷ್ಟಿ ಹೋಗ್ತದೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ದು ಹೋದ್ರೆ ಅಥವಾ ಈ ರೀತಿಯಾಗಿ ನಮ್ಮ ಕಣ್ಣು ಏನನ್ನೇ ನೋಡಿದ್ರು ಕೂಡ ಅದು ತೃಪ್ತಿ ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಅದನ್ನೇ ಪ್ರಸಂಗಿ ಆತನು ತನ್ನ ಒಂದು ಪುಸ್ತಕದಲ್ಲಿ ಆತನು ಬರೀತಿದ್ದಾನೆ ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು ಎಂಬುದಾಗಿ ನಾವು ಎಷ್ಟೇ ನೋಡಿದ್ರು ಮನುಷ್ಯ ಎಷ್ಟೇ ಒಂದು ಐಶ್ವರ್ಯ ಸಂಪಾದಿಸಿ ಏನೇ ನೋಡಿದ್ರು ಕೂಡ ಆತನು ದೃಷ್ಟಿ ನೋಡುವಾಗ ಯಾವುದೇ ಒಂದು ಸಮಯದಲ್ಲೂ ಕೂಡ ಅದು ತೃಪ್ತಿಗೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದು ಸಾಧ್ಯವಾಗದು ಎಂಬುದಾಗಿ ಪ್ರಸಂಗಿ ಇಲ್ಲಿ ಬರೆಯುವಂತವನು ಆಗಿರ್ತಾನೆ ಪ್ರಿಯರೇ ಹಾಗಾದ್ರೆ ನಮ್ಮ ಸತ್ಯದಲ್ಲಿ ನೋಡುವಾಗ ಈ ಒಂದು ಕಣ್ಣಿನ ಮೂಲಕ ಪಾಪಕ್ಕೆ ಒಳಗಾದಂತ ವ್ಯಕ್ತಿಗಳನ್ನು ನಾವು ಏಳು ಜನ ವ್ಯಕ್ತಿಗಳನ್ನು ಈ ದಿನ ನಿಮ್ಮ ಮುಂದೆ ಇಡುವಂತವನು ಆಗಿರ್ತಾನೆ ಅದರಲ್ಲಿ ಮೊದಲೇ ಒಂದು ವ್ಯಕ್ತಿ ನೋಡುವಾಗ ಅವಳು ನಾವು ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಹೀಗೆ ಇದೆ ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಎಂದಾಗ ಇಲ್ಲಿ ಅವಳು ನೋಡುವಾಗ ಆಕೆ ಆ ಒಂದು ಪಾಪಕ್ಕೆ ಗುರಿಯಾದದ್ದು ಯಾವಾಗ ಎಂದಾಗ ನೋಡುವಾಗ ಆಕೆ ಆ ಹಣ್ಣನ್ನು ನೋಡಿದಾಗ ಅಲ್ಲಿ ನಾವು ನೋಡ್ತೇವೆ ಆ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಆಕೆ ಯಾವಾಗ ಆ ಹಣ್ಣನ್ನು ನೋಡಿದ್ಲೋ ಆವಾಗ ಆಕೆ ಆ ಒಂದು ಆ ಹಣ್ಣು ಚೆನ್ನಾಗಿದೆ ಎಂದಾಗಿ ಆ ಕಣ್ಣು ಆ ಒಂದು ಕಣ್ಣಿನಿಂದ ಆಕೆ ನೋಡಿದಾಗ ಆಕೆಗೆ ಅರಿವಾಯ್ತು ಆ ಒಂದು ಅರಿವಿನಿಂದ ಆಕೆ ಆ ಒಂದು ಪಾಪಕ್ಕೆ ಪ್ರೇರಿತಳಾಗದೆ ಎಂಬುದಾಗಿ ನಾವು ನೋಡ್ತೇವೆ ಈ ಒಂದು ಕಣ್ಣಿನಿಂದ ಆಕೆ ನೋಡಿದಾಗ ಆ ಒಂದು ಹಣ್ಣನ್ನು ನೋಡಿದಾಗ ಆಕೆಗೆ ಯಾವ ಸಂಗತಿಯೂ ಆಕೆಗೆ ಜ್ಞಾಪಕ ಬಂದಿಲ್ಲ ದೇವರು ಆತನು ಹೇಳಿದ್ದ ಎಲ್ಲಾ ಸಂಗತಿಗಳನ್ನು ಆತ ದೇವರು ಮುಂಚೆನೆ ತಿಳಿಸಿದ್ದ ಈ ರೀತಿಯಾಗಿ ನೀವು ಈ ಹಣ್ಣನ್ನು ಮುಟ್ಟಲುಬಾರದು ತಿನ್ನಲುಬಾರದು ಎಂಬುದಾಗಿ ಹೇಳಿದಾಗ್ಲೂ ಕೂಡ ಆಕೆ ಅದು ತನ್ನ ಕಣ್ಣಿಗೆ ನೋಡುವುದಕ್ಕೆ ರಮ್ಯವಾಗಿದೆ ಎಂಬುದಾಗಿ ಆಕೆ ಅರಿತವಳಾಗಿ ಆಕೆ ತಿಳಿದವಳಾಗಿ ಆ ಒಂದು ಹಣ್ಣನ್ನು ತೆಗೆದುಕೊಂಡು ತಿಂದು ಆಕೆ ತಿಂದದ್ದು ಮಾತ್ರವಲ್ಲದೆ ಆಕೆ ಆದಮಗೆ ಕೂಡ ಕೊಟ್ಟು ಈ ಲೋಕಕ್ಕೆ ಪಾಪ ಪ್ರವೇಶವಾಯಿತು ಎಂದಾಗಿ ನಾವು ನೋಡ್ತಾರೆ ಮತ್ತು ಎರಡನೇ ಒಂದ ಸಮಯದಲ್ಲಿ ಆಕೆ ಆ ಒಂದು ದೇಶದಲ್ಲಿ ವಾಸಿಸುವಂತ ಸಮಯದಲ್ಲಿ ಆ ದೇಶದಲ್ಲಿ ಇರುವಂತ ಜನರು ಬಹಳ ಅವರು ಕೆಟ್ಟ ಒಂದು ಜನರಾಗಿದ್ರು ಕೆಟ್ಟ ಕೆಲಸಗಳಲ್ಲಿ ಅವರು ತೊಡಕುವಂತವರು ಆಗಿದ್ರು ಈ ಒಂದು ದಿನಗಳಲ್ಲಿ ನೋಡುವಂತ ಸಮಯದಲ್ಲಿ ಆಕೆ ನಾನು ಆದಿಕಾಂಡ 34ನೇ ಅಧ್ಯಾಯ 1ನೇ ವಚನ ನೋಡುವಾಗ ಯಾಕೋಬನಿಗೆ ಲೇಯಲಲ್ಲಿ ಹುಟ್ಟಿದ ದೀನಳು ಒಂದಾನೊಂದು ದಿವಸ ಆ ದೇಶದ ಸ್ತ್ರೀಯರನ್ನು ನೋಡುವುದಕ್ಕೆ ಹೊರಗೆ ಬಂದಾಗ ಎಂದಾಗಿ ನೋಡುವಂತ ಸಮಯದಲ್ಲಿ ಒಂದು ವೇಳೆ ದೀನಳು ಆಕೆ ಹೊರಗೆ ಬರದೆ ಇದ್ದದ್ರೆ ಆಕೆ ಚೆನ್ನಾಗಿರ್ತಿದ್ದು ಆ ಒಂದು ನಡೆದಂತ ಘಟನೆ ಅಲ್ಲಿ ಆಕೆಗೆ ನಡೀತಾ ಇರ್ಲಿಲ್ಲ ನೋಡುವಂತ ಸಮಯದಲ್ಲಿ ಆಕೆ ಆ ಒಂದು ದೇಶವನ್ನು ನೋಡುವುದಕ್ಕೆ ಹೊರಗಡೆ ಬಂದಾಗ ಆಕೆ ಅಲ್ಲಿ ಮಾನಭಂಗ ಹೊಂದುವಂತ ಸಂಗತಿಯನ್ನು ನಾವು ಅದರಿಂದ
ಚಿಪ್ ಹಾಕಿ ಸ್ಕ್ಯಾನ್ ಮಾಡಿದ್ರೆ ಏನ್ ಯಾಕೋ ಮಕ್ಕಳು ನಾವು ಈ ಒಂದು ಪಾಪ ಚೆನ್ನೈ ಮುಂಬೈ ಎರಡೇ ಮೈಕ್ ಮ್ಯೂಟ್ ಮಾಡಿ ಸೊ ಈ ಒಂದು ಸಮಯದಲ್ಲಿ ನೋಡುವಾಗ ದೀನಳು ಒಂದು ವೇಳೆ ತನ್ನ ಮನೆಯಿಂದ ಆಕೆ ಹೊರಗಡೆ ಬರದೇ ಇದ್ದಿದ್ರೆ ಆಕೆ ಹೊರಗಡೆ ಬಂದು ಆ ಒಂದು ಸ್ತ್ರೀಯನ್ನು ನೋಡುವುದಕ್ಕೆ ಆಕೆ ಆಸೆ ಪಡೆದೇ ಹೋಗಿದ್ರೆ ಆಕೆ ಚೆನ್ನಾಗೇ ಇರ್ತಿದ್ದು ಆ ಒಂದು ನಡೆದಂತ ಘಟನೆ ಅಲ್ಲಿ ಸಂಭವಿಸೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆದ್ರೆ ಇಲ್ಲಿ ನೋಡುವಾಗ ದೀನಳು ಆಕೆ ನೋಡೋದಕ್ಕೆ ಬಂದಾಗ ತನ್ನ ಕಣ್ಣಿನಿಂದ ಆಕೆ ಹೊರಗಡೆ ಬಂದು ಆ ಸ್ತ್ರೀಯನ್ನು ನೋಡಿದಾಗ ಅವಳನ್ನು ನೋಡಿ ಅಲ್ಲಿದ್ದಂತ ಜನರು ಆಕೆಯನ್ನು ಮಾನಭಂಗ ಪಡಿಸುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಇಲ್ಲಿ ಮತ್ತೆ ನೋಡುವಾಗ ಕಣ್ಣಿನಿಂದ ಆಕೆ ಆ ಒಂದು ಪಾಪ ನಡೆದಂತ ಸಂಗತಿಯನ್ನು ನಾವು ನೋಡುವಂತವರು ಆಗಿರ್ತೇವೆ. ಹಾಗೆ ನೋಡುವಂತ ಸಮಯದಲ್ಲಿ ಆದಿಕಾಂಡ 39:7 ನಾವು ನೋಡ್ತೇವೆ. ಹೀಗಿರುವಲ್ಲಿ ಅವನ ದನಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು ಎಂಬುದಾಗಿ. ಇಲ್ಲಿ ಯೋಸೆಫನ ಕುರಿತಾಗಿ ನೋಡುವಂತ ಸಮಯದಲ್ಲಿ ಪೋಟಿಫರನ ಹೆಂಡತಿ ನೋಡುವಾಗ ಆಕೆ ಪಾಪಕ್ಕೆ ಪ್ರೇರಿತಳಾಕಿದ್ದು ನೋಡುವಾಗ ಆಕೆ ಯೋಸೆಫನನ್ನು ನೋಡಿದಾಗ ಅಲ್ಲಿ ನಾವು ನೋಡ್ತೇವೆ ಅವನ ಮೇಲೆ ಕಣ್ಣು ಹಾಕಿ ಎಂಬುದಾಗಿ ನೋಡುವಂತ ಸಮಯದಲ್ಲಿ ಆಕೆ ಕಣ್ಣಿನಿಂದ ನೋಡಿದಂತ ಸಮಯದಲ್ಲಿ ಆಕೆ ಇಲ್ಲಿ ಪಾಪ ಪ್ರವೇಶಿಸಿತು. ಆ ಒಂದು ಸಮಯದಲ್ಲಿ ಯೋಸೆಫನನ್ನು ಆಕೆ ಸಂಗಮಕ್ಕೆ ಕರೆದಂತ ಸಂಗತಿಯನ್ನು ನಾವು ನೋಡ್ತೇವೆ. ನೋಡುವಾಗ ಈ ಒಂದು ಕಣ್ಣಿನಿಂದ ಈ ಒಂದು ಇಲ್ಲಿ ನೋಡಿದಂತ ಜನರುಗಳ ನೋಡುವಂತ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಪಾಪಕ್ಕೆ ಗುರಿಯಾಗುತ್ತಾ ಹೋಗುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಹಾಗೆ ಮುಂದಿನ ವ್ಯಕ್ತಿ ನೋಡುವಂತ ಸಮಯದಲ್ಲಿ ಸಂಸೋನ. ನಾವು ನ್ಯಾಯಸ್ಥಾಪಕರು 14:1 ನೋಡುವಾಗ ಅಲ್ಲಿ ಸಂಸೋನನು ಘಟ್ಟ ಇಳಿದು ತಿಮ್ನ ಊರಿಗೆ ಹೋಗಿ ಅಲ್ಲಿನ ಫಿಲಿಸ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ಎಂದಾಗ. ಇಲ್ಲಿ ಸಂಸೋನನ ಕುರಿತಾಗಿ ನೋಡುವಾಗ ಅವನು ಹುಟ್ಟುವಾಗಲೇ ಆತನು ದೇವರಿಗೆ ಪ್ರತಿಷ್ಠಿಸಿದಂತ ವ್ಯಕ್ತಿ ಎಂದಾಗಿ ಅಲ್ಲಿ ದೇವರ ವಾಣಿ ಆಗುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಸಂಸೋನನ ಆ ಒಂದು ತಂದೆ ತಾಯಿಗಳಿಗೆ ಬಂದು ದೇವದೂತನು ಅಲ್ಲಿ ಆ ಒಂದು ಸಂಗತಿಯನ್ನು ಹೇಳುವಂತನು ಆಗಿರ್ತಾನೆ. ಈತನು ಫಿಲಿಸ್ತೀಯರ ವಿರುದ್ಧ ಹೋರಾಡುವುದಕ್ಕೆ ಸಿದ್ಧಪಡಿಸಿದಂತ ವ್ಯಕ್ತಿ, ದೇವರಿಂದ ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಂತ ವ್ಯಕ್ತಿ, ಈತನ ತಲೆ ಮೇಲೆ ಕ್ಷೌರ ಇರಬಾರದು ಎಂದಾಗಿ ಹೇಳಿದಂತ ಸಂಗತಿಯನ್ನು ನಾವು ನೋಡ್ತೇವೆ. ಇಂಥ ಸಂಸೋನ ನೋಡುವಾಗ ಆತನು ಕೂಡ ಅಲ್ಲಿ ಪಾಪಕ್ಕೆ ಒಳಗಾಗುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಯಾವುದರಿಂದ ನೋಡುವಾಗ ಆತನ ಒಂದು ಕಣ್ಣಿನಿಂದ ಅಲ್ಲಿ ನಾವು ನೋಡುವಂತ ಸಂದ್ರೆ ಫಿಲಿಸ್ತೀಯ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ಎಂಬುದಾಗಿ ನಾವು ಸಂಸೋನ ಕುರಿತಾಗಿ ನಾವು ನೋಡ್ತೇವೆ. ಹಾಗೆ ಮುಂದಿನ ಅವನ ಜೀವಿತವನ್ನು ನೋಡುವಾಗ ಆತನು ಮತ್ತೊಬ್ಬ ಹೆಣ್ಣಿನ ಕೂಡ ಸಂಘ ಆತನು ಸಹವಾಸ ಮಾಡಿ ಆತನು ತನ್ನ ಆಕೆ ಆತನ ಒಂದು ತಲೆ ಕೂದಲನ್ನು ಕತ್ತರಿಸಿ ಆ ಒಂದು ಮುಂದೆ ಆತನು ಆ ಶಕ್ತಿನಾಗಿ ಹೋಗುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಆತನು ಮಾಡಿದಂತ ಒಂದು ಪಾಪ ಆತನ ಕಣ್ಣಿನಿಂದ ನೋಡಿ ಯಾವಾಗ ಆತನು ಪಾಪಕ್ಕೆ ಒಳಗಾದನು ಆ ಒಂದು ಸಮಯದಲ್ಲಿ ಆತನು ಸಂಪೂರ್ಣವಾಗಿ ಆತನು ಬಿದ್ದು ಹೋಗುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಹೀಗೆ ನೋಡುವಾಗ ಕಣ್ಣಿನಿಂದ ಪಾಪಕ್ಕೆ ಆತನು ಒಳಗಾಗುವಂತವನು ಆತನು ಆಗಿರ್ತಾನೆ. ಹಾಗೆ ಮುಂದೆ ಮತ್ತೊಂದು ವ್ಯಕ್ತಿಯನ್ನು ನೋಡುವಾಗ ನಾವು ದಾವಿದನ ಕುರಿತಾಗಿ ನೋಡ್ತೇವೆ. ಇಲ್ಲಿ 2 Samuel 11:2 ನೋಡುವಾಗ ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದ ಎದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು ಎಂದಾಗ. ದಾವಿದನ ಕುರಿತಾಗಿ ನೋಡುವಂತ ಸಮಯದಲ್ಲಿ ಆತನು ಆ ಒಂದು ಯುದ್ಧ ನಡೆಯುವಂತ ಸಮಯದಲ್ಲಿ ಆತನು ಯುದ್ಧಕ್ಕೆ ಹೋಗದೆ ತನ್ನ ಕೊಠಡಿಯಲ್ಲಿ ವಿಶ್ರಮಿಸಿಕೊಂಡು ಆತನು ಸಂಜೆ ಹೊತ್ತು ಎದ್ದು ಆ ಒಂದು ತನ್ನ ಕೋಣೆಯಲ್ಲಿ ವೇರಿಸುತ್ತಿರುವಾಗ ಅಲ್ಲಿ ಒಬ್ಬ ಸ್ತ್ರೀ ಸ್ನಾನ ಮಾಡುವಂತ ಸಂಗತಿಯನ್ನು ಆತನು ತನ್ನ ಕಣ್ಣಿಂದ ನೋಡುವಂತವನು ಆಗಿರ್ತಾನೆ. ಆಕೆ ಬೆಚ್ಚಗಳು ಆತನು ಆ ಬೆಚ್ಚಗಳನ್ನು ನೋಡಿ ಆತನು ಬೆಚ್ಚಗಳೊಟ್ಟಿಗೆ ಕೂಡಿ ಆತನು ಪಾಪ ಮಾಡುವಂತ ಸಂಗತಿಯನ್ನು ನಾವು ನೋಡ್ತೇವೆ. ದಾವಿದನು ಆತನು ತನ್ನ ಕಣ್ಣಿನಿಂದ ಆಕೆಯನ್ನು ನೋಡಿದಾಗ ಆತನು ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟಂತ ಸಂಗತಿಯನ್ನು ನಾವು ನೋಡ್ತೇವೆ. ಇಲ್ಲಿ ನೋಡುವಂತ ಸಮಯದಲ್ಲಿ ಈ ಒಂದು ಕಣ್ಣಿಂದ ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಆ ಒಂದು ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟಂತ ವ್ಯಕ್ತಿಗಳಾಗಿ ಅವರು ಹೋಗುವಂತವರು ಆಗಿರ್ತಾರೆ. ಹಾಗೆ ನೋಡುವಾಗ ನಾವು ಲೋಟನ ಹೆಂಡತಿ ಕುರಿತಾಗಿ ನಾವು ನೋಡ್ತೇವೆ. ಅದೇ ಆದಿಕಾಂಡ 19:26 ನೋಡ್ತೇವೆ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು ಎಂದಾಗಿ. ದೇವರು ಸೊದೋಮ್ ಗೊಮೊರ ಪಟ್ಟಣವನ್ನು ನಾಶ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಲೋಟನ ಕುಟುಂಬವನ್ನು ಆತನು ಸಂರಕ್ಷಿಸಬೇಕೆಂಬುದಾಗಿ ದೂತರು ಅಲ್ಲಿ ಅವನಿಗೆ ಲೋಟನಿಗೆ ಒಂದು ಸಂಗತಿಯನ್ನು ಹೇಳ್ತಾರೆ. ನೀನು ಈ ಊರಿಂದ
ನೀನು ದೂರಕ್ಕೆ ಓಡಿ ಹೋಗ್ಬೇಕು, ನಿನ್ನ ಕುಟುಂಬವನ್ನು ಸಂಪೂರ್ಣವಾಗಿ ಕರೆದುಕೊಂಡು ಹೋಗ್ಬೇಕು, ಹೋಗುವಾಗ ಯಾರು ಕೂಡ ಹಿಂದಕ್ಕೆ ತಿರುಗಿ ನೋಡಬಾರ್ದೆಂದಾಗಿ ಅಲ್ಲಿ ಸ್ಪಷ್ಟವಾಗಿ ದೇವದೂತರು ಅವನಿಗೆ ಅಪ್ಪಣೆಯನ್ನು ಕೊಡ್ತಾರೆ. ಆದ್ರೆ ಈಕೆ ನೋಡುವಂತ ಸಮಯದಲ್ಲಿ ಲೋಟನ ಹೆಂಡತಿ ಆಕೆ ಹೋಗುವಂತ ಸಮಯದಲ್ಲಿ ಹಿಂದಕ್ಕೆ ತಿರುಗಿ ಆ ಒಂದು ತನ್ನ ಆಕೆಯ ಮನೆ ಆಕೆ ಇರುವಂತ ಆಸ್ತಿ ಎಲ್ಲವೂ ಏನಾಯ್ತು ಎಂಬುದಾಗಿ ಆಕೆ ನೋಡಿದ್ರಿಂದ ಅಲ್ಲಿ ಉಪ್ಪಿನ ಕಂಬವಾಗುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಆ ಒಂದು ಕಣ್ಣಿನಿಂದ ಆಕೆ ತಿರುಗಿ ಆ ಒಂದು ಪಾಪದ ಸಂಗತಿ ನೋಡುವಾಗ ಅಲ್ಲಿ ಆಕೆ ಕೂಡ ಅಲ್ಲಿ ಉಪ್ಪಿನ ಕಂಬ ಆಗುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಹಾಗೆ ಮತ್ತೊಬ್ಬ ವ್ಯಕ್ತಿ ನೋಡುವಾಗ ಆಕಾನನು ನೋಡುವಂತ ಸಮಯದಲ್ಲಿ ಯೋಶುವ 7 ಅಧ್ಯಾಯ 20-21 ವಚನ ನಾವು ನೋಡ್ತೇವೆ. ಆಕಾನನು ಯೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಸೀನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡನು, ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಉಗಿದಿಟ್ಟಿದ್ದೇನೆ ಎಂದಾಗಿ ನೋಡುವಾಗ ಆಕಾನನ ವಿಷಯದಲ್ಲಿ ನೋಡುವಾಗ ಈವರು ಕೂಡ ನಾವು 6 ಜನ ವ್ಯಕ್ತಿಗಳನ್ನು ನಾವು ನೋಡ್ತಾ ಬಂದು ಅವ್ರು ಯಾವ ರೀತಿಯಾಗಿ ಅವರ ಕಣ್ಣಿನಿಂದ ನೋಡಿ ಆ ಒಂದು ಪಾಪಕ್ಕೆ ಗುರಿಯಾದಂತಹ ಸಂಗತಿಗಳನ್ನು ನಾವು ನೋಡ್ತಾ ಬಂದು. ಹಾಗಾದ್ರೆ ಆ ಒಂದು ಕಣ್ಣಿನಿಂದ ನೋಡಿದ ತಕ್ಷಣ ಪಾಪ ಆಗ್ತದೆ ಎಂಬುದಾಗಿ ನೀವು ನನ್ನನ್ನು ಕೇಳುವಾಗ ಹೌದು ಎಂಬುದಾಗಿ ನಾನು ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ಆಕಾನ ವಿಷಯದಲ್ಲಿ ನಾವು 4 ಸಂಗತಿಗಳನ್ನು ನಾವು ನೋಡ್ತೇವೆ. ಇಲ್ಲಿ ಆತನ ಹೇಳ್ತಾನೆ, ನಾನು 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಎಂಬುದಾಗಿ. ಮೊದಲನೇದಾಗಿ ಆತನು ತನ್ನ ಕಣ್ಣಿನಿಂದ ನೋಡ್ತಾನೆ, ನೋಡಿದ ನಂತರ ಅದೇನ್ ಮಾಡ್ತಾನೆ, ಅದನ್ನು ಆಶೆಯಿಂದ ಎಂದಾಗಿ ಆತನು ಆ ಒಂದು ಕಣ್ಣಿನಿಂದ ನೋಡಿದ ನಿಮಿತ್ತ ಅವನಿಗೇನಾಯ್ತು, ತನ್ನ ಮನಸ್ಸಿನಲ್ಲಿ ಆಶೆ ಹುಟ್ಟಿತು ಎಂದಾಗಿ ಆ ಆಶೆಯಿಂದ ಅದು ಏನಾಗ್ತದೆ ಮುಂದೆ ನೋಡುವಾಗ ತೆಗೆದುಕೊಂಡು ಎಂದಾಗಿ ನೋಡುವಾಗ ಆತನು ಕಣ್ಣಿನಿಂದ ನೋಡ್ದ, ಆ ಕಣ್ಣಿನಿಂದ ನೋಡಿದಂತ ನಿಮಿತ್ತ ಆತನಿಗೆ ತನ್ನ ಮನಸ್ಸಿನಲ್ಲಿ ಆಶೆ ಉಂಟಾಯ್ತು. ಆ ಒಂದು ಆಶೆ ನಿಮಿತ್ತ ಆತನು ಆ ಒಂದು ಸಂಗತಿಯನ್ನು ತೆಗೆದುಕೊಂಡನು ಎಂದಾಗಿ ಆ ತೆಗೆದುಕೊಂಡು ಮಾತ್ರವಲ್ಲದೆ ಮುಂದೆ ನೋಡುವಾಗ ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಉಗಿದಿಟ್ಟಿದ್ದೇನೆ ಎಂದಾಗಿ ನೋಡುವಾಗ ಆ ಒಂದು ತೆಗೆದುಕೊಂಡಂತ ಸಂಗತಿಗಳನ್ನು ಆತನು ಬಚ್ಚಿಡುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಆತನು ತನ್ನ ಕಣ್ಣಿಂದ ವಸ್ತುಗಳನ್ನು ನೋಡ್ದ, ಆಶೆ ಪಟ್ಟ, ಅದನ್ನು ತೆಗೆದುಕೊಂಡ ಮತ್ತು ಅದನ್ನು ಮುಚ್ಚಿಡುವುದಕ್ಕೆ ಪ್ರಯತ್ನ ಪಟ್ಟ ಪ್ರೇರೆ. ಒಂದು ವೇಳೆ ಆ ಒಂದು ಸಂಗತಿಗಳು ಪಾಪಕ್ಕೆ ಪ್ರೇರಿತವಾದಂತ ವಾಗದಂತ ಸಂಗತಿಗಳು ಅದಾಗಿದ್ರೆ ಅವನು ಮುಚ್ಚಿಡುವಂತ ಅವಶ್ಯಕತೆ ಇರಲಿಲ್ಲ. ಆ ಒಂದು ಸಂಗತಿ ನೋಡುವಾಗ ಅದು ಪಾಪಕ್ಕೆ ಪ್ರೇರಿತವಾದಂತ ಸಂಗತಿಗಳು ಅದಾಗಿರುವುದರಿಂದ ನೋಡುವಾಗ ಅವನು ಆ ಸಂಗತಿಗಳನ್ನು ಮುಚ್ಚಿಡುವುದಕ್ಕೆ ಆತನು ಪ್ರಯತ್ನ ಪಟ್ಟ. ನಮ್ಮ ಕಣ್ಣಿನಿಂದ ಆತನ ಕಣ್ಣಿನಿಂದ ನೋಡ್ದ, ಆಶೆ ಪಟ್ಟ, ಅದು ಒಂದು ಆ ವಸ್ತುವನ್ನು ತೆಗೆದುಕೊಂಡ ಮತ್ತು ಅದನ್ನು ಮುಚ್ಚಿಡುವುದಕ್ಕೆ ಪ್ರಯತ್ನ ಪಟ್ಟ ಎಂದಾಗ ನೋಡುವಾಗ ಈ ಒಂದು ಆಕಾನನ್ನು ಮಾಡಿದಂತ ಈ ಒಂದು ಘಟನೆ ಈ ಒಂದು ಸಂಗತಿಯಿಂದ ನೋಡುವಾಗ ಆ ಒಂದು ಇಡೀ ಇಸ್ರಾಯೇಲರಲ್ಲಿ ನೋಡುವಂತ ಸಮಯದಲ್ಲಿ ದೇವರ ಕೋಪಕ್ಕೆ ಗುರಿಯಾಗುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಯಾವಾಗ ಆಕಾನನನ್ನು ಅವರು ಈ ಒಂದು ಎಲ್ಲಾ ವಸ್ತುಗಳನ್ನು ತೆಗೆದು ಅವನನ್ನು ಕಲ್ಲಿನಿಂದ ಕೊಂದರೋ ಅದಾದ ನಂತರ ದೇವರು ಮತ್ತೆ ಇಸ್ರಾಯೇಲರೊಟ್ಟಿಗೆ ಮತ್ತೆ ಹೋಗುವಂತ ಸಂಗತಿಯನ್ನು ನಾವು ನೋಡ್ತೇವೆ. ನೋಡುವಾಗ ಇಲ್ಲಿ ನೋಡಿದಂತ 7 ಜನ ವ್ಯಕ್ತಿಗಳು ಕೂಡ ಅವರು ತಮ್ಮ ಕಣ್ಣಿನಿಂದ ನೋಡಿ ಅವರು ಆ ಒಂದು ಸಂಗತಿಗಳನ್ನು ಆಶೆ ಪಟ್ಟು ಅದನ್ನು ಆ ಒಂದು ತೆಗೆದುಕೊಂಡು ಅವರು ಆ ಒಂದು ಪಾಪವನ್ನು ಉದುಗಿಡುವಂತ ಸಂಗತಿಗಳನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ಮಾಡಿದಂತ ಸಂಗತಿಗಳನ್ನು ನೋಡುವಂತ ಸಂದರ್ಭದಲ್ಲಿ ಈ ಒಂದು ಕಣ್ಣು ನಮ್ಮ ಪಾಪಕ್ಕೆ ಮೂಲವಾದಂತ ಸಂಗತಿ ಅದಾಗಿದೆ. ಒಂದು ವೇಳೆ ಇಲ್ಲಿದ್ದಂತ ವ್ಯಕ್ತಿಗಳು ಎಲ್ಲರೂ ಕೂಡ ಆ ಒಂದು ಕಣ್ಣಿನಿಂದ ಪ್ರೇರಿತವಾದಂತ ಪಾಪಕ್ಕೆ ಅವರು ಒಂದು ವೇಳೆ ಒಳಗಾಗದೆ ಹೋಗಿದ್ದರೆ ಅವರ ಚರಿತ್ರೆ ಈ ದಿನ ನಮ್ಮ ಸತ್ಯವೇದದಲ್ಲಿ ಬೇರೆ ರೀತಿಯಲ್ಲಿ ಅದು ಇರಬಹುದು ಆಗಿತ್ತು. ಆದ್ರೆ ನೋಡುವಾಗ ಅವರು ಮಾಡಿದಂತ ಕೆಲಸ ಅವರು ತಮ್ಮ ಕಣ್ಣನ್ನು ಪಾಪಕ್ಕೆ ಗುರಿಯಾಗಿ ಮಾಡಿಸಿದ್ರು. ಆ ಪಾಪದಿಂದ ಆ ಒಂದು ಸಂಗತಿಯಿಂದ ಅವರ ಜೀವನ ನೋಡುವಾಗ ಅಲ್ಲಿ ನಾಶಕ್ಕೆ ಗುರಿಯಾಗುವಂತ ಸಂಗತಿಗಳನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ನೋಡುವಾಗ ನಾವು ನಮ್ಮ ದೇಹದಲ್ಲಿರುವಂತ ನಮ್ಮ ಕಣ್ಣನ್ನು ನಾವು ಯಾವ ರೀತಿಯಾಗಿ ನಾವು ಇಟ್ಟುಕೊಂಡಿದ್ದೇವೆ, ನಾವು ನಮ್ಮ ಕಣ್ಣನ್ನು ಪವಿತ್ರವಾದ ರೀತಿಯಲ್ಲಿ ಒಳ್ಳೆ ಸಂಗತಿಗಳನ್ನು ದೃಶ್ಯಿಸುವುದಕ್ಕೆ ಇಟ್ಟುಕೊಂಡಿದ್ದೇವ ಅಥವಾ ಕೆಟ್ಟ ಸಂಗತಿಗಳನ್ನು ನಾವು ದೃಶ್ಯಿಸುವುದಕ್ಕೆ ನಾವು ದೃಷ್ಟಿಸ್ತಿದ್ದೇವ. ಒಂದು ವೇಳೆ ನಮ್ಮ ಕಣ್ಣುಗಳು ಈ ದಿನ ಈ ಒಂದು ಆಕಾನನ ರೀತಿಯಲ್ಲಿ ಒಂದು ಕೆಟ್ಟ ಸಂಗತಿಗಳನ್ನು ದೃಷ್ಟಿಸುವುದಾದ್ರೆ ಈ ದಿನ ನಮ್ಮ ಹೃದಯಗಳು ಕೂಡ ಆ ಒಂದು ಕೆಟ್ಟ ಸಂಗತಿಗಳ ಮೇಲೆ ಆಶೆ ಪಡುವಂತದ್ದಾಗಿದೆ. ಆ ಒಂದು ಕೆಟ್ಟ ಸಂಗತಿಗಳನ್ನು ತೆಗೆದುಕೊಳ್ಬೇಕೆಂಬುದಾಗಿ ಅದನ್ನು ಮನಸ್ಸು ಪಡುವಂತದ್ದಾಗಿದೆ ಮತ್ತು ಆ ತೆಗೆದುಕೊಂಡಂತ ಕೆಟ್ಟ ಸಂಗತಿಗಳನ್ನು ನಾವು ಬಚ್ಚಿಟ್ಟು ಅದನ್ನು ಮುಚ್ಚಿಡುವಂತಹ ಸಂಗತಿಯನ್ನು ನಾವು ನೋಡ್ತೇವೆ. ಆ ರೀತಿಯಾಗಿರುವಾಗ ನಮ್ಮ ಕಣ್ಣು ನಮ್ಮನ್ನು ಪಾಪಕ್ಕೆ ಗುರು ಮಾಡುವಂತ ಸಮಯದಲ್ಲಿ ನಾವು ನಮ್ಮ ಕಣ್ಣುಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತವರು ಆಗಿರ್ಬೇಕು.
ನೋಡುವಾಗ ನಾವು ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ 25ನೇ ವಚನ ನಾವು ನೋಡ್ತೇವೆ, ನೆಟ್ಟಗೆ ದೃಷ್ಟಿಸು ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ ಎಂಬುದಾಗಿ. ನಮ್ಮ ಕಣ್ಣುಗಳು ಯಾವಾಗ್ಲೂ ಕೂಡ ನೆಟ್ಟಗೆ ದೃಷ್ಟಿಸುವಂತವ್ರು ಆಗಿರ್ಬೇಕು. ಪ್ರಿಯರೇ, ಅದು ನೋಡುವಾಗ ಯಾವುದೇ ಒಂದು ಪಾಪಕ್ಕೆ ಗುರಿಯಾಗುವಂತ ಸಂಗತಿಗಳು ಅಥವಾ ಪಾಪಕ್ಕೆ ತಳ್ಳುವಂತ ಸಂಗತಿಗಳನ್ನು ನಾವು ದೃಷ್ಟಿಸುವಂತದ್ದು ಅಲ್ಲ. ಆದ್ರೆ ನಮ್ಮ ಕಣ್ಣು ಯಾವಾಗ್ಲೂ ಕೂಡ ನೆಟ್ಟಗೆ ನಮ್ಮ ದೇವರ ಮೇಲೆ ದೃಷ್ಟಿ ಇರುವಂತ ಇಟ್ಟವರಂತವ್ರು ಆಗಿರ್ಬೇಕು. ಪ್ರಿಯರೇ, ನಮ್ಮ ಕಣ್ಣುಗಳು ಯಾವಾಗ್ಲೂ ಕೂಡ ನಮ್ಮ ಮುಂದೆ ಇರುವಂತದ್ದು ಆಗಿರ್ಬೇಕು. ಒಂದು ವೇಳೆ ಅಂತ ಸಂಗತಿಗಳು ಕೆಟ್ಟ ಸಂಗತಿಗಳನ್ನು ನಾವು ದೃಷ್ಟಿಸುವುದಾದ್ರೆ ಅಂತ ಸಂಗತಿಗಳನ್ನು ನಾವು ನಮ್ಮ ಜೀವಿತದಿಂದ ತೆಗೆದು ಹಾಕುವಂತವ್ರು ಆಗಿರ್ಬೇಕು. ನಮ್ಮ ಮನೆಯ ಪಕ್ಕದಲ್ಲಿ ಅನೇಕ ದಿನಗಳ ಹಿಂದೆ ಕೆಲವು ವರ್ಷಗಳ ಹಿಂದೆ ಒಂದು ಮರ, ಆಲದ ಮರ ಬೆಳೆದಿತ್ತು. ಆ ಆಲದ ಮರ ನೋಡುವಾಗ ಅದೇನ್ ಮಾಡ್ತದೆ, ಅದು ಅದರ ಬೇರು ಒಂದೇ ಕಡೆ ಇಂದ ಬೆಳೆಯೋದಿಲ್ಲ. ಪ್ರತಿ ಅದು ಇದು ಎಲ್ಲಿ ಬೆಳೆದಿರುತ್ತದೋ ಆ ಸುತ್ತಲೂ ಕೂಡ ಅದು ಬೇರು ಹುಟ್ಟುವುದಕ್ಕೆ ಪ್ರಾರಂಭವಾಗ್ತದೆ. ಅದೇ ರೀತಿಯಾಗಿ ಒಂದು ದಿನ ನಮ್ಮ ಪಕ್ಕದ ಮನೆಯವರು ಆ ಒಂದು ಆಲದ ಮರದ ಬೇರನ್ನು ಅವರು ಕಟ್ ಮಾಡ್ತಾ ಇದ್ರು. ಹೋಗಿ ಇದು ಯಾಕೆ ಈ ರೀತಿಯಾಗಿ ಕಟ್ ಮಾಡ್ತಾರೆ, ಬೆಳೆ ಬಿಡಿ ಎಂದಾಗಿ ಹೇಳುವಂತ ಸಮಯದಲ್ಲಿ ಆ ಒಂದು ಬೇರು ಬೆಳೆದಾಗ ಅಲ್ಲಿದ್ದಂತ ಸಂಗತಿಗಳು ಅಲ್ಲಿ ಬೇರೆ ಯಾವ ಒಂದು ಸಂಗತಿ ಕೂಡ ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಎಂದಾಗಿ ಅವ್ರು ಹೇಳಿದ್ರು. ಮತ್ತು ಅದು ತೆಗೆದುವಾಗ ಅದನ್ನು ಬೇರನ್ನು ಕಟ್ ಮಾಡುವಾಗ ಏನ್ ಮಾಡ್ತಾರೆ, ಅವ್ರು ಬರೀ ಮೇಲಿನ ಮೇಲೆ ಕಾಣಿಸುವಂತ ಅವ್ರ ಬೇರನ್ನು ಅವ್ರು ಕಟ್ ಮಾಡ್ಲಿಲ್ಲ, ಆದ್ರೆ ಸಂಪೂರ್ಣವಾಗಿ ಅವರು ಪೂರ್ತಿ ಆ ಒಂದು ಆಳಕ್ಕೆ ಹೋಗಿ ಆ ಬೇರಿನ ಮೂಲ ಎಲ್ಲಿದೆಯೋ ಅಲ್ಲಿಂದ ಅವರು ಕಟ್ ಮಾಡಿ ತೆಗೆದ್ರು. ಯಾಕೆಂದಾಗ ನೋಡುವಾಗ ಮತ್ತೆ ಆ ಒಂದು ಮರ ಅಲ್ಲಿ ಬೆಳೆಯಬಾರ್ದು ಅಥವಾ ಆ ಬೇರು ಅಲ್ಲಿ ಮತ್ತೆ ಹುಟ್ಟಬಾರ್ದು ಎಂದಾಗಿ ಹೇಳಿ ಅದರ ಮೂಲಕ್ಕೆ ಹೋಗಿ ಅವರು ತೆಗೆಯುವಂಥದ್ದು ನಾವು ನೋಡ್ತೇವೆ. ಅದೇ ರೀತಿಯಾಗಿ ನೋಡುವಾಗ ನಾನು ನಾವುಗಳು ಕೂಡ ನಮ್ಮ ಕಣ್ಣು ಆ ಒಂದು ಪಾಪದ ಮೂಲವಾಗಿರುವಂತಹ ಸಮಯದಲ್ಲಿ ನಾವು ಆ ಒಂದು ಆಳಕ್ಕೆ ಹೋಗಿ ನಮ್ಮ ಆ ಒಂದು ಯಾವ ರೀತಿಯಾಗಿ ಆ ಒಂದು ಮರದ ಬೇರಿನ ಆಳಕ್ಕೆ ಹೋಗಿ ಅದನ್ನು ಸಂಪೂರ್ಣವಾಗಿ ತೆಗೆದಾಗ ಮತ್ತೆ ಹುಟ್ಟಲಿಕ್ಕೆ ಅದು ಸಾಧ್ಯವಿಲ್ಲವೋ ಅದೇ ರೀತಿಯಾಗಿ ನಾವುಗಳು ಕೂಡ ನಮ್ಮಲ್ಲಿ ಪಾಪ ಹುಟ್ಟಿಸುವಂತಹ ಸಂಗತಿಗಳಿರುವಾಗ ನಾವು ಅದನ್ನು ಬೇರಿನಿಂದ ಅದನ್ನು ತೆಗೆದು ಹಾಕುವಂತವ್ರು ಆಗಿರ್ಬೇಕು. ಆಳಕ್ಕೆ ಹೋಗಿ ಅದನ್ನು ತೆಗೆದು ಹಾಕುವಂತವ್ರು ಆಗಿರ್ಬೇಕು. ಆಗ ಮಾತ್ರ ಮತ್ತೊಂದು ಆವರ್ತಿ ಆ ಒಂದು ಸಂಗತಿ ಅಥವಾ ಆ ಒಂದು ಪಾಪಕ್ಕೆ ನಾವು ಮತ್ತೆ ಪೇಪ ಆಗುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನೋಡುವಾಗ ನಮ್ಮ ಕಣ್ಣುಗಳು ನಮ್ಮನ್ನು ಪಾಪಕ್ಕೆ ಗುರಿ ಮಾಡುವಂತ ಸಮಯದಲ್ಲಿ ನಾವು ನಮ್ಮ ದೃಷ್ಟಿಯನ್ನು ನೆಟ್ಟಗೆ ದೃಷ್ಟಿಸುವಂತವ್ರು ಆಗಿರ್ಬೇಕು. ನಮ್ಮ ದೃಷ್ಟಿ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಇರಬಾರ್ದು, ಯಾವ್ದು ಬೇರೆ ಸಂಗತಿ ಮೇಲೆ ಇರಬಾರ್ದು. ಆದ್ರೆ ನನ್ನ ನಿನ್ನ ದೇವರ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ನಡೆಯುವಾಗ ಆತನು ತಾನೇ ನಮ್ಮನ್ನು ಕಾಯುವಂತ ದೇವರು ಆತನಾಗಿದ್ದಾನೆ. ನಮ್ಮನ್ನು ಪಾಪಕ್ಕೆ ನಡೆಸದೆ ಆತನು ಸನಾತನ ಮಾರ್ಗದಲ್ಲಿ ನಡೆಸುವಂತ ದೇವರು ಆತನಾಗಿದ್ದಾನೆ. ಬೇರೆ ಹಾಗೆ ನೋಡುವಂತ ಸಮಯದಲ್ಲಿ ಮತ್ತಾಯ 6:23 ವಚನ ನೋಡುವಾಗ, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು, ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟನ್ನ ಬೇಕು ಎಂದಾಗ ನೋಡುವಾಗ, ಒಂದು ವೇಳೆ ನಮ್ಮ ಕಣ್ಣು ಕೆಟ್ಟದಾಗಿದ್ದರೆ ಏನಾಗ್ತದೆ, ನಮ್ಮ ದೇಹವೆಲ್ಲ ಕೂಡ ಕತ್ತಲಾಗ್ತದೆ ಎಂದಾಗಿ ನೋಡುವಂತ ಸಮಯದಲ್ಲಿ ನಾವು ದೇಹವೆಲ್ಲ ನಾವು ಚೆನ್ನಾಗಿಟ್ಕೊಂಡು ನಮ್ಮ ಕಣ್ಣು ಕೆಟ್ಟ ಬರೀ ಕಣ್ಣು ತಾನೇ ಅದು ಹೋಗ್ಲಿ ಎಂದಾಗ ನೆನೆಸಿದ್ರೆ ಆ ಒಂದು ಕಣ್ಣೇ ಮೂಲ ಪ್ರೇರಣೆ. ನಾನು ಮೊದಲೇ ಹೇಳಿದಾಗೆ ಯಾವ ರೀತಿಯಾಗಿ ಆ ಒಂದು ದೊಡ್ಡ ಮನೆಗೆ ಒಂದು ಸಣ್ಣ ಕೀ ಅದು ಬಹಳ ಪ್ರಾಮುಖ್ಯವಾದಂತಹ ಅಂಗ ಅದಾಗಿರ್ತದೋ ಅದೇ ರೀತಿಯಾಗಿ ನಮ್ಮ ದೇಹಕ್ಕೆ ಕಣ್ಣು ಬಹಳ ಪ್ರಾಮುಖ್ಯವಾದಂತಹ ಅಂಗ. ಯಾಕಂದ್ರೆ ಆ ಒಂದು ಕಣ್ಣಿನಿಂದಲೇ ನಮ್ಮ ದೇಹ ಅದು ಕತ್ತಲಾಗಿರ್ಬೇಕಾ ಅಥವಾ ಬೆಳಕಾಗಿರ್ಬೇಕೆಂಬುದಾಗಿ ನಿರ್ಣಯಿಸುವಂತದ್ದು ಆಗಿದೆ. ನಾವು ಒಂದು ವೇಳೆ ನಮ್ಮ ಕಣ್ಣು ಕೆಟ್ಟದಾಗಿದ್ರೆ ನಮ್ಮ ದೇಹವೆಲ್ಲ ಕೂಡ ಅದು ಕತ್ತಲಾಗಿರುವುದು, ಮತ್ತು ಆ ಒಂದು ಸಂಗತಿಯಿಂದ ನಾವು ಪರಲೋಕವನ್ನು ಪ್ರವೇಶಿಸೋದಕ್ಕೆ ಅದು ತಡೆಯುವಂತದ್ದು ಆಗಿದೆ. ಹಾಗಾದ್ರೆ ನಮ್ಮ ಕಣ್ಣು ಒಳ್ಳೆಯದಾಗಿದ್ರೆ ನಮ್ಮ ದೇಹವೆಲ್ಲ ಕೂಡ ಅದು ಬೆಳಕಾಗಿರುವಂತದ್ದು ಆಗಿರುತ್ತೆ. ಆಗ ನಾವು ಪರಲೋಕವನ್ನು ಪ್ರವೇಶಿಸೋದಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ನೋಡುವಾಗ ನಮ್ಮ ಪರಲೋಕವನ್ನು ಪ್ರವೇಶಿಸಬೇಕೆಂಬುದಾಗಿ ನೋಡುವಾಗ ನಮ್ಮ ಕಣ್ಣು ಅದಕ್ಕೆ ಕೀಯಾಗಿ ಇರುವಂತದ್ದು ಆಗಿರುತ್ತೆ. ನಮ್ಮ ಕಣ್ಣನ್ನು ನಾವು ನೆಟ್ಟಾಗಿ ಇಟ್ಟುಕೊಳ್ಳುವವರಾದ್ರೆ ನಾವು ಆ ಒಂದು ಕೀಯಿಂದ ನಾವು ಪರಲೋಕದ ದ್ವಾರವನ್ನು ನಾವು ಓಪನ್ ಮಾಡಬಹುದು. ಒಂದು ವೇಳೆ ನಮ್ಮ ಕಣ್ಣನ್ನು ನಾವು ಕೆಟ್ಟದಾಗಿ ನಾವು ಇಟ್ಟುಕೊಳ್ಳೋದಾದ್ರೆ ಅಥವಾ ಪಾಪಕ್ಕೆ ಒಳಗಾಗಿ ನಾವು ಇಟ್ಟುಕೊಳ್ಳೋದಾದ್ರೆ ಆ ಒಂದು ಕೀಯಿಂದ ನಾವು ಪರಲೋಕ ರಾಜ್ಯದ ದ್ವಾರವನ್ನು ಓಪನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಪ್ರಿಯರೆ, ಅದೇ ಮಾತನ್ನು ಇಲ್ಲಿ ಮತ್ತೆ ಕೂಡ ಹೇಳ್ತಿದ್ದಾನೆ, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು, ಹಾಗಾದ್ರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದ್ರೆ ಆ ಕತ್ತಲು ಎಷ್ಟನ್ನ ಬೇಕು ಎಂಬುದಾಗಿ. ಹಾಗೆ ಮುಂದೆ ನೋಡುವಂತ ಸಮಯದಲ್ಲಿ ಜ್ಞಾನೋಕ್ತಿ 6:16 ವಚನ ನೋಡುವಂತ ಸಮಯದಲ್ಲಿ 16:17 ಅಲ್ಲಿ ಹೀಗೆ ಹೇಳ್ತದೆ, ಯಹೋವನು ಹಗೆ ಮಾಡುವ ವಸ್ತುಗಳು 6 ಅವೆ, ಹೌದು 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವವೆಂದರೆ ಎಮ್ಮೆಯ ಕಣ್ಣು, ಸುಳ್ಳಿನ ನಾಳಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ ಎಂದಾಗ ನೋಡುವಂತ ಸಮಯದಲ್ಲಿ
ಯಹೋವನು ಹಾಗೆ ಮಾಡುವಂತ ವಸ್ತುಗಳು ಯಾವ ಎಂದಾಗ ನೋಡುವಾಗ ಅದರಲ್ಲಿ ಪ್ರಾಮುಖ್ಯವಾಗಿ ಮೊದಲೇ ಆಗುವಂತ ವಸ್ತುಗಳು ನೋಡುವಾಗ ಅದು ಎಮ್ಮೆಯ ಕಣ್ಣು. ನಮ್ಮ ಕಣ್ಣು ನೋಡುವಾಗ ಅದು ನಮ್ಮನ್ನು, ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಪರಲೋಕ ರಾಜ್ಯವನ್ನು ಸೇರುವುದಕ್ಕೂ ಕೂಡ ನಮ್ಮ ಕಣ್ಣೇ ಕಾರಣ ಆಗ್ತದೆ, ಅದನ್ನು ತಪ್ಪಿಸುವುದಕ್ಕೂ ಕೂಡ ನಮ್ಮ ಕಣ್ಣೇ ಕಾರಣ ಆಗ್ತದೆ. ಹಾಗಾದ್ರೆ ನೋಡುವಾಗ ದೇವರು ಕೂಡ ಹಾಗೆ ಮಾಡುವಂತ ವಸ್ತುಗಳಲ್ಲಿ ಅದು ಪ್ರಾಮುಖ್ಯವಾಗಿ ಮೊದಲ ವಸ್ತುವಾಗಿ ಅದಿದೆ ಪ್ರೇರೆ. ನಮಗೆ ಎಮ್ಮೆಯ ಕಣ್ಣು ಇರುವಂತ ಸಮಯದಲ್ಲಿ ಅದನ್ನು ದೇವರು ಹಾಗೆ ಮಾಡುವಂತವನು ಆಗಿರ್ತಾನೆ ಪ್ರೇರೆ. ನನ್ನ ನಿನ್ನ ಕಣ್ಣುಗಳು ಅದು ನನ್ನನ್ನು ಪರಲೋಕಕ್ಕೆ ಪ್ರವೇಶಿಸಕ್ಕೂ ಕೂಡ ಅದು ಸಾಧ್ಯ ಮಾಡುವಂತದ್ದಾಗಿದೆ, ಅಥವಾ ಪರಲೋಕದಿಂದ ದೂರವಿಡುವುದಕ್ಕೂ ಕೂಡ ಅದು ಸಾಧ್ಯ ಮಾಡುವಂಥದ್ದು ಆಗಿದೆ ಪ್ರೇರೆ. ಹಾಗಾದ್ರೆ ನನ್ನ ನಿನ್ನ ಕಣ್ಣುಗಳು ಈ ದಿನ ಯಾವ ರೀತಿಯಾಗಿವೆ, ನಾವು ಏನನ್ನು ದೃಷ್ಟಿಸ್ತಾ ಇದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತವರು ಆಗಿರ್ಬೇಕು. ಅದೇ ರೀತಿಯಾಗಿ ಯೆಶಾಯ 59:2 ನಾವು ನೋಡುವಾಗ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಎಂಬುದಾಗಿ. ನಮ್ಮ ಅಪರಾಧಗಳು ನೋಡುವಾಗ ನಮ್ಮನ್ನು ನಮ್ಮ ದೇವರಿಂದ ಅಗಲಿಸುತ್ತಾ ಬಂದಂತ ಸಂಗತಿಗಳು ಅದಾಗಿರುತ್ತೆ. ನಮ್ಮ ಪಾಪಗಳು ಆತನು ನಮ್ಮ ಮಾತುಗಳನ್ನು ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಪ್ರೇರೆ. ಆ ಪಾಪಕ್ಕೆ ಪ್ರೇರಪವಾದಂತ ಮೊದಲೇ ಸಂಗತಿ ಯಾವ್ದು ನೋಡುವಾಗ, ಮೂಲವಾದಂತ ಸಂಗತಿ ಯಾವ್ದು ನೋಡುವಾಗ, ನಮ್ಮ ಕಣ್ಣು ಅದಾಗಿರುವಂತದ್ದು ಆಗಿದೆ ಪ್ರೇರೆ. ನಮ್ಮ ಕಣ್ಣಿನಿಂದ ನೋಡುವಂತ ಸಮಯದಲ್ಲಿ ನಾವು ದೇವರನ್ನು ದೃಶ್ಯಿಸುವುದಕ್ಕೂ ಸಾಧ್ಯ, ಮತ್ತು ನಮ್ಮ ಕಣ್ಣಿನಿಂದ ನೋಡುವಾಗ ನಾವು ದೇವರಿಂದ ದೂರವಿಡುವುದಕ್ಕೂ ಕೂಡ ಸಾಧ್ಯ ಪ್ರೇರೆ. ನಾವು ಒಂದು ವೇಳೆ ನಮ್ಮ ಕಣ್ಣಿನಿಂದ ನಾವು ಪಾಪಕ್ಕೆ ಗುರಿಯಾಗುವುದಾದ್ರೆ ಆತನು ನಮ್ಮ ಮಾತನ್ನು ಕೇಳಲಾರದಂತೆ ಆತನ ಮುಖಕ್ಕೆ ನಮ್ಮ ಪಾಪಗಳೇ ಅಡ್ಡವಾಗಿ ಇರುವಂತ ಸಂಗತಿ ಅದಾಗಿರ್ಬೇಕಾದ್ರೆ ನೋಡುವಂತ ಸಮಯದಲ್ಲಿ ನಮ್ಮ ಕಣ್ಣು ಈ ದಿನ ಯಾವ ರೀತಿಯಾಗಿದೆ, ನಮ್ಮ ಕಣ್ಣು ನಮ್ಮ ದೇಹಕ್ಕೆ ಬೆಳಕಾಗಿದೆಯಾ, ಅಥವಾ ನಮ್ಮ ಕಣ್ಣು ನಮ್ಮ ದೇಹಕ್ಕೆ ಕತ್ತಲಾಗಿ ಅದು ಇರುವಂತ ಸಂಗತಿ ಅದಾಗಿದೆಯಾ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತವರು ಆಗಿರ್ಬೇಕು. ಹಾಗೆ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 12:2 ನೋಡುವಂತ ಸಮಯದಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂದಾಗಿ ಭಕ್ತನು ಆತನು ಬರುವಂತವನು ಆಗಿರ್ತಾನೆ. ನಮ್ಮ ದೃಷ್ಟಿ ಎಲ್ಲಿರ್ಬೇಕೆಂದಾಗ ನೋಡುವಾಗ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವಂತ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ಇಡುವಂತವರು ಆಗಿರ್ಬೇಕಾರೆ ಆಗ ಮಾತ್ರ ನಾವು ನಮಗೆ ನೇಮಕವಾದಂತ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಾಧ್ಯ. ನಾವು ನೋಡ್ತೇವೆ ಮತ್ತಾಯನು, ನಾವು ಪೇತ್ರನು ಆ ಒಂದು ನೀರಿನ ಮೇಲೆ ನಡೆಯುವಂತ ಸಮಯದಲ್ಲಿ ಯೇಸು ಕೃಷ್ಣನ ಮೇಲೆ ಆತನ ದೃಷ್ಟಿ ಇಟ್ಟಂತವರೆಗೂ ಕೂಡ ಆತನು ನೀರಿನ ಮೇಲೆ ನಡೆದ. ಯಾವಾಗ ಆತನ ದೃಷ್ಟಿ ಎಡಕ್ಕೆ ಬಲಕ್ಕೆ ಹೋಗಿ ಆ ಒಂದು ಸಮುದ್ರದ ಅಲೆಗಳ ಮೇಲೆ ಆತನ ದೃಷ್ಟಿ ಹೋಯ್ತೋ ಆ ಒಂದು ಸಮಯದಲ್ಲಿ ಅದೇ ಒಂದು ಕ್ಷಣದಲ್ಲಿ ಆತನ ಮುಳುವುದಕ್ಕೆ ಪ್ರಾರಂಭವಾದ ಪ್ರಿಯರೇ. ಅದೇ ರೀತಿಯಾಗಿ ನೋಡುವಾಗ ನಾವು ನನ್ನ ನಿಮ್ಮ ದೃಷ್ಟಿಗಳನ್ನು ನೋಡುವಾಗ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವ ಆಗಿರುವಂತ ಯೇಸುವಿನ ಮೇಲೆ ನನ್ನ ನಿಮ್ಮ ದೃಷ್ಟಿಯನ್ನು ಇಟ್ಟುವಂತ ಸಮಯದಲ್ಲಿ ನಾವು ನಮ್ಮ ನೇಮಕವಾದಂತ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಾಧ್ಯ. ಒಂದು ವೇಳೆ ನಮ್ಮ ದೃಷ್ಟಿಯನ್ನು ಯೇಸುವಿನಿಂದ ತೆಗೆದು ಎಡಕ್ಕಾಗಲಿ ಬಲಕ್ಕಾಗಲಿ ಇಟ್ಟಂತ ಸಮಯದಲ್ಲಿ ನಾವು ಪಾಪಕ್ಕೆ ಗುರಿ ಆಗುವಂತವ್ರು ಆಗಿರ್ತೇವೆ. ಆ ಒಂದು ಪಾಪದ ಮೂಲವಾದಂತ ಕಣ್ಣು ನೋಡುವಾಗ ನಮ್ಮನ್ನು ಪಾಪಕ್ಕೆ ಗುರಿ ಮಾಡುವಂತ ಸಂಗತಿ ಅದಾಗಿರ್ತದೆ. ಆ ಒಂದು ಕಣ್ಣಿನಿಂದ ನಾವು ನೋಡುವಾಗ ನಾವು ಪಾಪಕ್ಕೆ ಒಳಗಾಗುವಾಗ ಆ ಒಂದು ಪಾಪಗಳೇ ನಮ್ಮ ದೇವರಿಗೂ ಮತ್ತು ನಮಗೂ ಅಡ್ಡವಾಗಿ ಅದು ಬರುವಂತ ಸಂಗತಿ ಅದಾಗಿದೆ ಪ್ರೇರೆ. ಹಾಗೆ ನೋಡುವಂತ ಸಮಯದಲ್ಲಿ ಯಾಕೋಬ 4:8 ಬರುವಾಗ ಅಲ್ಲಿ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂದಾಗಿ ನೋಡುವಾಗ ದೇವರ ಸಮೀಪಕ್ಕೆ ನಾವು ಹೋಗುವಂತ ಸಮಯದಲ್ಲಿ ಆತನು ನಮ್ಮ ಸಮೀಪಕ್ಕೆ ಬರುವಂತವನು ಆತನಾಗಿದ್ದಾನೆ ಪ್ರೇರೆ. ನಾವು ಮೊದಲೇ ನೋಡಿದ ಹಾಗೆ ಕಣ್ಣು ಕೊಟ್ಟವನು ನೋಡೋಣ ಎಂದಾಗಿ ಹೇಳುವಂತ ಸಮಯದಲ್ಲಿ ದೇವರು ಪ್ರತಿ ಒಂದು ಕ್ಷಣ ಪ್ರತಿ ಒಂದು ಸಮಯದಲ್ಲೂ ಕೂಡ ನನ್ನ ನಿಮ್ಮನ್ನು ನೋಡುವಂತವನು ಆತನಾಗಿರ್ತಾನೆ ಪ್ರೇರೆ. ನಾನು ನೀವು ಯಾವ ರೀತಿಯಾಗಿ ಏನು ಮಾಡ್ತಾ ಇದ್ದೇವೆ, ನಾವು ಯಾವ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ, ನನ್ನ ಕಣ್ಣು ಏನನ್ನು ದೃಷ್ಟಿಸಿದೆ ಎಂದಾಗಿ ಎಲ್ಲವನ್ನು ಕೂಡ ನೋಡುವಂತವನು ಆತನಾಗಿದ್ದಾನೆ ಪ್ರೇರೆ. ನಾವು ನಮ್ಮ ದೇಹವನ್ನು ನಮ್ಮ ಕಣ್ಣನ್ನು ನೆಟ್ಟಗೆ ಇಟ್ಟುಕೊಳ್ಳುವುದಾದ್ರೆ ನಮ್ಮ ದೇಹ ಬೆಳಕಾಗಿರುವಂತದ್ದಾಗಿದೆ. ನಮ್ಮ ದೃಷ್ಟಿಯನ್ನು ನಾವು ಯೇಸುವಿನ ಮೇಲೆ ಇಟ್ಟುಕೊಳ್ಳುವಂತ ಸಮಯದಲ್ಲಿ ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಾಧ್ಯ, ಮತ್ತು ಆ ಒಂದು ಸಮಯದಲ್ಲಿ ನಾವು ದೇವರ ಸಮೀಪಕ್ಕೆ ಬರುವಾಗ ಆತನು ನಮ್ಮ ಸಮೀಪಕ್ಕೆ ಬರುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಈ ರೀತಿಯಾಗಿರುವಂತ ಸಮಯದಲ್ಲಿ ನನ್ನ ನಿನ್ನ ಕಣ್ಣುಗಳು ಈ ಒಂದು ದಿನದಲ್ಲಿ ಯಾವ ರೀತಿಯಾಗಿದೆ, ನನ್ನ ನಿನ್ನ ಕಣ್ಣುಗಳು ನನ್ನ ನಿನ್ನ ದೇಹಕ್ಕೆ ಅದು ಬೆಳಕಾಗಿರುವಂತದ್ದಾಗಿದೆಯಾ, ಅಥವಾ ನನ್ನ ನಿನ್ನ ದೇಹಕ್ಕೆ ಅದು ಕತ್ತಲಾಗಿರುವಂತಹ ಸಂಗತಿ ಅದಾಗಿದೆಯಾ. ನನ್ನ ನಿನ್ನ ಕಣ್ಣುಗಳು ನಮ್ಮನ್ನು ಪರಲೋಕ ರಾಜ್ಯವನ್ನು ಪ್ರವೇಶಿಸೋದಕ್ಕೆ ಆ ಒಂದು ಕೀ ಆಗಿ ಅದು ಕೆಲಸ ಮಾಡುವಂತದ್ದಾಗಿದೆಯಾ, ಅಥವಾ ನನ್ನ ನಿನ್ನ ಕಣ್ಣುಗಳು ಆ ಪರಲೋಕ ರಾಜ್ಯದಿಂದ ನನ್ನನ್ನು ದೂರವಿಡುವುದಕ್ಕೆ
ಇರುವಂತಹ ಸಂಗತಿಯಾಗಿ ಅದು ಈ ದಿನ ಇದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತವರು ಆಗಿರ್ಬೇಕು ಪ್ರೇರೆ. ಹಾಗೆ ನೋಡುವಾಗ ಮತ್ತಾಯನ ಸುವಾರ್ತೆ 22:37-39 ನೋಡುವಾಗ ಆತನು ನಿನ್ನ ದೇವರಾಗಿರುವ ಕರ್ತನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು, ಅದು ಯಾವೆಂಬುದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂದಾಗಿ. ನೋಡುವಂತ ಸಮಯದಲ್ಲಿ ನನ್ನ ನಿನ್ನ ದೇವರು ಆತನು ಸಮೀಪಕ್ಕೆ ಬರುವಂತ ಸಮಯದಲ್ಲಿ ನಾನು ನೀನು ಆತನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸುವಂಥದ್ದು ಆತನು ನಮ್ಮಿಂದ ಬಯಸುವಂತ ಸಂಗತಿ ಅದಾಗಿರ್ಬೇರೆ. ಆತನು ನನ್ನಿಂದ ಬೇರೆ ಯಾವ ಸಂಗತಿಯನ್ನು ಆತನು ಕೇಳ್ತಿಲ್ಲ, ಆದ್ರೆ ನಾನು ಆತನು ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟವನಾಗಿ ನನಗೋಸ್ಕರ ಆ ಒಂದು ಪರಲೋಕವನ್ನು ತ್ಯಜಿಸಿ ಈ ಒಂದು ಭೂಲೋಕಕ್ಕೆ ಬಂದಂತ ಸಮಯದಲ್ಲಿ ನಾನು ನಾವುಗಳು ಆತನಿಗೋಸ್ಕರ ಮಾಡಬೇಕಂತ ಎರಡೇ ಸಂಗತಿ ನೋಡುವಾಗ, ಮೊದಲೇ ಸಂಗತಿ ನೋಡುವಂತ ಸಮಯದಲ್ಲಿ ನಾವು ಆತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ನಾವು ಪ್ರೀತಿಸುವಂತವರು ಆಗಿರ್ಬೇಕು. ಮತ್ತು ಎರಡನೇದಾಗಿ ನೋಡುವಾಗ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ. ನೋಡುವಂತ ಸಮಯದಲ್ಲಿ ಈ ಎರಡು ಪ್ರಾಮುಖ್ಯವಾದಂತಹ ಆಜ್ಞೆಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಈ ಒಂದು ಆಜ್ಞೆಗಳನ್ನು ನಾವು ಅನುಸರಿಸಿ ನಡೆಯುವಾಗ ದೇವರು ಸದಾಕಾಲ ನಮ್ಮನ್ನು ನೋಡುವಂತ ದೇವರು, ಆತನ ದೃಷ್ಟಿ ನಮ್ಮ ಮೇಲೆ ಸದಾಕಾಲ ಇರುವಂತದ್ದಾಗಿದೆ. ಆತನು ನನ್ನ ನಿನ್ನ ಸಮೀಪದಲ್ಲಿ ಇರುವಂತ ದೇವರು ಆತನಾಗಿದ್ದಾನೆ. ನನ್ನ ನಿನ್ನ ದೃಷ್ಟಿ ನನ್ನ ಸೃಷ್ಟಿಕರ್ತನು ನನ್ನ ತಂದೆಯೂ ಆದಂತ ಯೇಸು ಕ್ರಿಸ್ತನ ಮೇಲೆ ನನ್ನ ನಿನ್ನ ದೃಷ್ಟಿ ಇಡುವಂತ ಸಮಯದಲ್ಲಿ ನನಗೆ ನಿನಗೆ ನೇಮಕವಾದ ಓಟವನ್ನು ಸ್ಥಿರತೆ ಚಿತ್ತದಿಂದ ಓಡುವುದಕ್ಕೆ ಸಾಧ್ಯ ಪ್ರಿಯರೆ. ಅದೇ ರೀತಿಯಾಗಿ ನೋಡುವಂತ ಸಮಯದಲ್ಲಿ ನಾವು ಒಂದು ವೇಳೆ ನಮ್ಮ ಕಣ್ಣಿನ ಮೂಲಕ ನಾವು ಕೆಟ್ಟದನ್ನು ನೋಡಿ ದೇವರಿಂದ ದೂರವಾಗುವಂತ ಸಂಗತಿಗಳು ಆತನು ನೋಡುವುದಾದ್ರೆ ನಮಗೆ ಆತನು ಪೆಟ್ಟನ್ನು ಕೊಡುವುದಕ್ಕೂ ಕೂಡ ಹಿಂತೆಗೆಯುವುದಿಲ್ಲ ಪ್ರಿಯರೆ. ಯಾಕಂದ್ರೆ ನೋಡುವಾಗ ಒಬ್ಬ ತಂದೆ ಯಾವ ರೀತಿಯಾಗಿ ಆತನು ತನ್ನ ಮಗ ಕೆಟ್ಟ ದಾರಿಯನ್ನು ಹಿಡಿದಕ್ಕೆ ಹೋದಂತ ಸಮಯದಲ್ಲಿ ಆತನಿಗೆ ಶಿಕ್ಷಿಸಿ ಆತನು ನಡೀತಾನೋ, ಅದೇ ರೀತಿಯಾಗಿ ನನ್ನ ನಿನ್ನ ದೇವರು ಕೂಡ ನಾನು ನೀನು ಒಂದು ವೇಳೆ ನನ್ನ ಕಣ್ಣಿನಿಂದ ಕೆಟ್ಟದ ಸಂಗತಿಗಳ ಮೂಲಕ ಕೆಟ್ಟ ಸಂಗತಿಗಳಿಗೆ ಹೋಗುವಂತ ಸಮಯದಲ್ಲಿ ನನ್ನ ನಿನ್ನನ್ನು ಕೂಡ ಶಿಕ್ಷಿಸುವುದಕ್ಕೆ ಶಕ್ತ ಅಂತ ದೇವರು ಆತನಾಗಿದ್ದಾನೆ ಪ್ರಿಯರೆ. ಆ ರೀತಿ ಇರುವಂತ ಸಮಯದಲ್ಲಿ ಈ ಒಂದು ಸಮಯದಲ್ಲಿ ನನ್ನ ನಿನ್ನ ಕಣ್ಣುಗಳು ಏನನ್ನು ದೃಷ್ಟಿಸುವಂತದ್ದಾಗಿದೆ, ನನ್ನ ನಿನ್ನ ಕಣ್ಣುಗಳು ಅದು ಪಾಪಕ್ಕೆ ಗುರಿಯಾಗುವಂತ ಸಂಗತಿಗಳನ್ನು ದೃಷ್ಟಿಸುವಂತದ್ದಾಗಿದೆಯಾ, ಅಥವಾ ಅದು ಪರಲೋಕಕ್ಕೆ ಬೇಕಾದಂತ ಸಂಗತಿಗಳನ್ನು ದೃಷ್ಟಿಸುವಂತದ್ದು ಆಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತವರು ಆಗಿರ್ಬೇಕು. ಒಂದು ಊರಲ್ಲಿ ಒಬ್ಬ ಒಂದು ಟೀಚರ್ ಇದ್ರು. ಅವರು ಸ್ಕೂಲ್ ಪ್ರತಿದಿನ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ರು. ಈ ರೀತಿ ಇರುವಾಗ ಒಂದಿನ ಅವರಿಗೆ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗಿ ಅವರ ಎರಡು ಕಾಲುಗಳು ಕೂಡ ಪೆಟ್ಟಾಗಿ ಆ ಕಾಲುಗಳನ್ನು ತೆಗೆಯುವಂತಹ ಸಂಗತಿ ಬರ್ತದೆ. ಆ ಒಂದು ದಿನದಿಂದ ಅವರು ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ಗೆ ಹೋಗದೆ ಇರುವಂತ ಸಮಯದಲ್ಲಿ ಆ ಒಂದು ಅವರ ಮಕ್ಕಳು ಏನ್ ಮಾಡ್ತಾರೆ, ಪ್ರತಿದಿನ ಅವರನ್ನು ಆ ಒಂದು ಮಾಡಿ ಮೇಲೆ ಅಂದ್ರೆ ಅವರ ಒಂದು ಮಾಡಿ ಮೇಲೆ ಕೂರ್ಸ್ ತಗೊಳ್ಕೊಂಡು ಹೋಗಿ ಕೂರಿಸ್ತಾ ಇದ್ರು. ಕೂರಿಸುವಂತ ಸಮಯದಲ್ಲಿ ಆಕೆ ಅಲ್ಲಿ ಅವರ ಮನೆಯಲ್ಲಿ ಪಕ್ಕದಲ್ಲೇ ಒಂದು ಸ್ಕೂಲ್ ಇರ್ತದೆ. ಪ್ರತಿದಿನ ಆ ಒಂದು ಮಕ್ಕಳು ಆ ಸ್ಕೂಲಿಂದ ಮನೆಗೆ ಬರೋ ಸ್ಕೂಲ್ಗೆ ಬರುವಂತದ್ದು ಹೋಗುವಂತದ್ದು ಆಕೆ ನೋಡ್ತಿರ್ತಾಳೆ. ಈ ರೀತಿಯಾಗಿರುವಾಗ ಆಕೆ ತನ್ನ ಮಗನಿಗೆ ಹೇಳ್ತಾಳೆ, ನೀನು ನನಗೆ ಒಂದಿನ ಚಾಕ್ಲೇಟ್ಗಳನ್ನ ತಂದ್ಕೊಡು, ನಾನು ಆ ಮಕ್ಕಳಿಗೆ ಕೊಟ್ಟು ನಾನು ಫ್ರೆಂಡ್ ಮಾಡ್ಕೊಳ್ತೇನೆ ಅಂದಾಗಿ ಆಕೆ ಹೇಳ್ತಾಳೆ. ಯಾಕಂದ್ರೆ ಆಕೆ ಟೀಚರ್ ಆಗಿದ್ಲು, ಈ ಒಂದು ಸಮಯದಲ್ಲಿ ಯಾರು ಕೂಡ ಆಕೆ ಮಾತಾಡ್ಸೋದು ಯಾರು ಇಲ್ಲ. ಆಕೆ ಒಬ್ಬಂಟಿಗಳಾಗಿ ಆ ಒಂದು ಮಾಳಿಗೆ ಮೇಲೆ ಕೂತ್ಕೊಂಡು ನೋಡುವಂತವಳು ಆಗಿರ್ತಾಳೆ. ಒಂದು ವೇಳೆ ಅವರು ಆ ಒಂದು ಸಮಯದಲ್ಲಿ ಅವರು ಹೋಗಿ ಕೆಳಕ್ಕೆ ಇಳಿದು ಮಾತಾಡ್ಸೋದಕ್ಕೆ ಅವ್ರಿಗೆ ಸಾಧ್ಯವಾಗುದಿಲ್ಲ. ಅದೇ ರೀತಿಯಾಗಿ ಆ ಮಕ್ಕಳನ್ನು ಮೇಲೆ ಕರಿಬೇಕೆಂದಾಗ ನೋಡುವಾಗ ಅದಕ್ಕೂ ಕೂಡ ಸಾಧ್ಯವಾಗುದಿಲ್ಲ. ಆಗ ಆಕೆ ತನ್ನ ಮಗನಿಗೆ ಹೇಳ್ತಾಳೆ, ನಾನು ಕೆಲವು ಚಾಕ್ಲೇಟ್ಗಳನ್ನು ತಂದ್ಕೊಡು, ನಾನು ಆ ಚಾಕ್ಲೇಟ್ಗಳನ್ನು ಹುಡುಗರು ಕೊಟ್ಟು ನಾನು ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ತೇನೆ ಎಂದಾಗ ಹೇಳುವಾಗ ಆ ತನ್ನ ಮಗ ಮಾರನೇ ದಿನ ಒಂದು ಚಾಕ್ಲೇಟ್ಗಳನ್ನ ತಂದ್ಕೊಳ್ತಾಳೆ. ಆಕೆ ಮಾರನೇ ದಿನ ಕೂತ್ಕೊಂಡು ಮಕ್ಕಳು ಹೋಗುವಂತ ಸಮಯದಲ್ಲಿ ಅವ್ರ ಮನೆಗೆ ಹೋಗುವಾಗ ತನ್ನ ಕೈಯಲ್ಲಿದ್ದಂತ ಚಾಕ್ಲೇಟ್ ಅನ್ನು ಒಂದದೇ ಎಸಿತಾರೆ. ಎಸಿವಾಗ ಆ ಮಕ್ಕಳು ಆ ಚಾಕ್ಲೇಟ್ ಅನ್ನು ತೆಗೆದುಕೊಂಡು ಅವರು ಹಾಗೆ ತೆಗೆದುಕೊಂಡು ಹಾಗೆ ಹೋಗ್ತಾರೆ. ಅವರು ಮೇಲಕ್ಕೆ ನೋಡೋದಿಲ್ಲ, ಯಾರು ಚಾಕ್ಲೇಟ್ ಹಾಕಿದ್ರೆ ಎಂದಾಗಿ ನೋಡೋದಿಲ್ಲ. ಅದೇ ರೀತಿಯಾಗಿ ಇರುವಾಗ ಈಕೆಗೆ ಚಾಕ್ಲೇಟ್ ಹಾಕಿದ್ರೆ ಯಾಕೆ ನೋಡ್ತಾ ಇಲ್ಲ ಎಂದಾಗ ನೆನ್ಸಿ ಮಾರನೇ ದಿನ ಆಕೆ ತನ್ನ ಮಗನಿಗೆ ಹೇಳ್ತಾಳೆ, ನನಗೆ ಕೆಲವು ಕಲ್ಲುಗಳನ್ನ ತಂದ್ಕೊಡು ಎಂದಾಗಿ, ಸಣ್ಣ ಸಣ್ಣ ಕಲ್ಲುಗಳನ್ನ ನಾನು ನನಗೆ ತಂದ್ಕೊಡು ಅಂದಾಗ ಕೇಳ್ತಾಳೆ. ಅದೇ ರೀತಿಯಾಗಿ ಸರಿ ಎಂದಾಗಿ ಹೇಳಿ ಆ ತನ್ನ ಮಗ ಮಾರನೇ ದಿನ ಸಣ್ಣ ಕಲ್ಲುಗಳನ್ನ ತಂದ್ಕೊಡ್ತಾನೆ. ತಂದುಕೊಟ್ಟಾಗ ಆ ಟೀಚರ್ ಏನ್ ಮಾಡ್ತಾರೆ, ಆ ಒಂದು ಮೇಲೆ ಕೂತ್ಕೊಳ್ಳುವಂತ ಸಮಯದಲ್ಲಿ ಹುಡುಗರು ಹೋಗುವಾಗ ಅವರ ಮೇಲೆ ಆ ಒಂದು ಸಣ್ಣ ಕಲ್ಲುಗಳನ್ನು ಎಸೆಯುವಂತವರು ಆಗಿರ್ತಾರೆ. ಆ ಕಲ್ಲನ್ನು ಎಸೆದಾಗ ಆ ಹುಡುಗರು ಯಾರು ನನಗೆ ಕಲ್ಲನ್ನು ಎಸ್ತಿದ್ದಾರೆ ಎಂದಾಗಿ ಮೇಲಕ್ಕೆ ತಿರುಗಿ ನೋಡ್ತಾರೆ. ಆಗ ಆ ಟೀಚರ್ ಕಳೆದು ಅವರ ಜೊತೆಗೆ ಸ್ನೇಹ ಮಾಡಿ ಅವರೊಟ್ಟಿಗೆ ಅನ್ಯೋನ್ಯತೆಯಿಂದ ಇರ್ತಾರೆ.
ಹೀಗೆ ನೋಡುವಾಗ ಆ ಹುಡುಗರು ಅವ್ರಿಗೆ ಸಿಕ್ಕಂತ ಚಾಕ್ಲೇಟ್ ಅನ್ನು ಚಾಕ್ಲೇಟ್ ಸಿಕ್ಕಂತ ಸಮಯದಲ್ಲಿ ಅವರು ಮೇಲಕ್ಕೆ ತನ್ನ ತಮ್ಮ ದೃಷ್ಟಿಯನ್ನು ಎತ್ತಿ ನೋಡಲಿಲ್ಲ, ಯಾರು ನನಗೆ ಚಾಕ್ಲೇಟ್ ಕೊಡ್ತಾರ ಎಂದಾಗಿ ಹೇಳಿ. ಆದ್ರೆ ಅವರ ಮೇಲೆ ಯಾವಾಗ ಕಲ್ಲು ಬಿತ್ತೋ ಆವಾಗ ಯಾರು ನನ್ನ ಕಲ್ಲಿಂದ ಹೊಡಿತಿದ್ದಾರೆ ಎಂದಾಗಿ ಹೇಳಿ ಅವರ ತಮ್ಮ ದೃಷ್ಟಿಯನ್ನು ಮೇಲಕ್ಕೆ ನೋಡುವಂತವರು ಆಗಿರ್ತಾರೆ. ಅದೇ ರೀತಿಯಾಗಿ ನೋಡುವಾಗ ನನ್ನ ನಿನ್ನ ದೇವರು ಕೂಡ ಇದೇ ರೀತಿಯಾಗಿ ಆತ ನಮ್ಮ ಜೀವಿತದಲ್ಲಿ ಸಕಲವನ್ನು ಕೊಟ್ಟು ಆತನು ನಡೆಸುವಂತ ದೇವರ ಆತ ಆಗಿದ್ದಾನೆ. ನಾವು ಸಂತೋಷದಿಂದ ಇರುವಾಗ ಒಂದು ವೇಳೆ ನಮ್ಮ ದೃಷ್ಟಿಯನ್ನು ಆತನ ಮೇಲೆ ಇಡದ ಹೋದ್ರೆ ಯಾವ ರೀತಿಯಾಗಿ ಈ ಒಂದು ಟೀಚರ್ ಆ ಒಂದು ಕಲ್ಲುಗಳನ್ನ ಎಸ್ತು ಆ ಒಂದು ದೃಷ್ಟಿಯನ್ನು ನಮ್ಮ ಕಡೆಗೆ ತೆರೆದುಕೊಂಡ್ರು, ಅದೇ ರೀತಿಯಾಗಿ ನನ್ನ ನಿನ್ನ ದೇವರು ಕೂಡ ನಮ್ಮಲ್ಲಿ ಕಷ್ಟಗಳು ಅಥವಾ ಸಂಕಟಗಳು ಎಂಬ ಕಲ್ಲುಗಳನ್ನು ನಮ್ಮ ಮೇಲೆ ಹಾಕಿ ತನ್ನ ಕಡೆಗೆ ದೃಷ್ಟಿಯನ್ನು ತೆರೆಸಿಕೊಳ್ಳುವುದಕ್ಕೆ ಶಕ್ತನು ನನ್ನ ದೇವರು ಆತನಾಗಿದ್ದಾನೆ ಪ್ರಿಯರೇ. ಆದ್ರಿಂದ ನೋಡುವಾಗ ನಾವು ಸುಖದಿಂದಿರುವಾಗ ಅಥವಾ ಎಂಥದೇ ಒಂದು ಸಮಯದಲ್ಲಿ ಇರುವಾಗ ನಾವು ಆತನ ಮೇಲೆ ದೃಷ್ಟಿಸುವಂತವರಾಗಿ ನಾವು ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡುವಂತವರಾಗಿರ್ಬೇಕು. ನಮ್ಮ ದೇವರು ನಮ್ಮ ಮೇಲೆ ಆ ಒಂದು ಕಲ್ಲುಗಳನ್ನು ಎಸೆಯುವಂತ ಮಟ್ಟಿಗೆ ನಮ್ಮನ್ನು ನಾವು ತರಿಸ್ಕೊಳ್ಳುವಂತವ್ರು ಆಗಿರ್ಬಾರ್ದು ಪ್ರಿಯರೇ. ಒಂದು ವೇಳೆ ನನ್ನ ನಿನ್ನ ದೃಷ್ಟಿ ಈ ದಿನ ಬೇರೆ ಕಡೆ ಇದೆಯಾ, ನನ್ನ ನಿನ್ನ ದೃಷ್ಟಿ ಆ ಒಂದು ನೋಡಿದಂತ 7 ಜನರ ದೃಷ್ಟಿಯ ರೀತಿಯಲ್ಲಿ ಕೆಟ್ಟ ಸಂಗತಿಗಳನ್ನು ದೃಷ್ಟಿಸುವಂತದ್ದು ಆಗಿದೆ ಎಂಬುದಾಗಿ ಈ ದಿನ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಒಂದು ವೇಳೆ ಆ ರೀತಿಯಾಗಿ ಇರುವುದಾದ್ರೆ ಈ ಒಂದು ದಿನದಲ್ಲಿ ಈ ಒಂದು ಕ್ಷಣದಲ್ಲಿ ಅದನ್ನು ಬಿಟ್ಟವರಾಗಿ ನನ್ನ ನಿನ್ನ ದೃಷ್ಟಿಯನ್ನು ನನ್ನ ನಿನ್ನ ಸೃಷ್ಟಿಕರ್ತನ ಅಂತ ಯೇಸು ಕ್ರಿಸ್ತ ದೇವರ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟವರಾಗಿ ನಾವು ನಡೆದುಕೊಳ್ಳೋಣ ಪ್ರಿಯರೇ. ನಾವು ಕಡೆಯದಾಗ ನಾವು ನೋಡ್ತೇವೆ ಜ್ಞಾನೋಕ್ತಿ 28:13 ವಚನದಲ್ಲಿ ನಾವು ನೋಡುವಾಗೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂದಾಗಿ ನೋಡುವಾಗ ನಮ್ಮಲ್ಲಿ ನಾವು ದೋಷಗಳನ್ನು ಮುಚ್ಚಿಟ್ಟುಕೊಂಡು ನಾವು ಇರುವುದೇ ಆದ್ರೆ ನಮಗೆ ಶುಭವಾಗುವಂತಹ ಸಂಗತಿ ಅದು ಇಲ್ಲ ಪ್ರಿಯರೇ. ಒಂದು ವೇಳೆ ನಮ್ಮಲ್ಲಿ ಯಾವುದೇ ಒಂದು ದೋಷ ಅಥವಾ ಪಾಪಗಳು ಇರುವಂತದ್ದಾಗಿದ್ರೆ ಈ ಒಂದು ದಿನದಲ್ಲಿ ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಂತ ಸಮಯದಲ್ಲಿ ನಮಗೆ ದೇವರಿಂದ ಕರುಣೆ ದೊರೆಯುವಂತದ್ದು ಅದಾಗಿದೆ ಪ್ರಿಯರೇ. ಆದ್ರಿಂದ ನೋಡುವಾಗ ಈ ಒಂದು ಪಾಪಕ್ಕೆ ಮೂಲವಾದ ಸಂಗತಿ ನೋಡುವಾಗ ನಮ್ಮ ಕಣ್ಣು ಪರಲೋಕಕ್ಕೆ ನಮ್ಮನ್ನು ಸೇರಿಸೋದಕ್ಕೂ ಕೂಡ ಶಕ್ತ, ನಮ್ಮ ಕಣ್ಣು ಒಂದು ಪರಲೋಕದಿಂದ ನಮ್ಮನ್ನು ದೂರ ಮಾಡೋದಕ್ಕೂ ಕೂಡ ಶಕ್ತನಾದಂತಹ ಸಂಗತಿ ಅದಾಗಿದೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ನನ್ನ ನನ್ನ ದೃಷ್ಟಿ ಯಾವ ರೀತಿಯಾಗಿದೆ, ನನ್ನ ನಿನ್ನ ಕಣ್ಣು ನನ್ನ ದೇಹಕ್ಕೆ ಬೆಳಕಾಗಿದೆಯಾ ಅಥವಾ ನನ್ನ ನಿನ್ನ ಕಣ್ಣು ನನ್ನ ದೇಹಕ್ಕೆ ಕತ್ತಲಾಗಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಒಂದು ವೇಳೆ ಕತ್ತಲಾಗಿರುವುದಾದ್ರೆ ಇದೇ ಒಂದು ಕ್ಷಣದಲ್ಲಿ ಆ ಒಂದು ಸಂಗತಿಗಳನ್ನು ಎಲ್ಲವನ್ನು ಬಿಟ್ಟು ನಮ್ಮ ದೇವರನ್ನೇ ದೃಷ್ಟಿಸುವವರಾಗಿ ನಮ್ಮ ಕಣ್ಣುಗಳನ್ನು ಬೆಳಕಾಗಿರುವ ಹಾಗೆ ನಮ್ಮ ಕರ್ತನಲ್ಲಿ ಬೇಡಿಕೊಳ್ಳೋಣ ಪ್ರಿಯರೇ. ಕರ್ತನು ತಾನೇ ಅದಕ್ಕೆ ಸಹಾಯ ಮಾಡುವಂತ ದೇವರ ಆತನಾಗಿದ್ದಾನೆ. ಯಾಕಂದ್ರೆ ಆತನು ಕರುಣಾಮಯನು, ನಮ್ಮನ್ನು ಪ್ರೀತಿಸಿದಂತ ದೇವರು, ಆತನು ನಮ್ಮನ್ನು ತಳ್ಳಿ ಬಿಡುವಂತ ದೇವರು ಆತನಲ್ಲ. ನನ್ನ ನಿನ್ನನ್ನು ಕರೆದುಕೊಂಡು ಹತ್ರಕ್ಕೆ ಕರೆದುಕೊಂಡು ನನ್ನಲ್ಲಿರುವಂತ ಪಾಪವನ್ನು ತೆಗೆದು ಹಾಕುವಂತ ದೇವರು, ನನಗೋಸ್ಕರ ನಿನಗೋಸ್ಕರ ಆ ಒಂದು 2020 ವರ್ಷಗಳ ಹಿಂದೆನೆ ನನಗೋಸ್ಕರ ಪ್ರಾಣವನ್ನು ಕೊಟ್ಟಂತ ದೇವರು, ನಾನು ಎಂಥದೇ ಒಂದು ಸ್ಥಿತಿಯಲ್ಲಿ ಇದ್ರು ಕೂಡ ನಾನು ಒಂದು ವೇಳೆ ಆ ಒಂದು ಕೊಚ್ಚೆಯಲ್ಲಿ ಹೋಗಿ ಬಿದ್ದು ಬಂದು ನನ್ನ ದೇವರೇ ನಾನು ಈ ರೀತಿಯಾಗಿ ನನ್ನ ಮೈಯೆಲ್ಲ ಗಲೀಜಾಗಿದೆ ಅಂತ ಹೇಳುವಾಗ ಕೂಡ ಒಂದು ವೇಳೆ ನನ್ನ ಸ್ನೇಹಿತರು ಅಥವಾ ಬೇರೆ ಎಲ್ಲರೂ ಕೂಡ ನನ್ನನ್ನು ದೂರ ತಳ್ಳಬಹುದು, ಆದ್ರೆ ನನ್ನ ನಿನ್ನ ದೇವರು ನನ್ನ ಹತ್ರಕ್ಕೆ ಕರೆದುಕೊಂಡು ಆ ಒಂದು ಇರುವಂತ ಎಲ್ಲಾ ಗಲೀಜನ್ನು ನನ್ನನ್ನು ತೊಳೆದು ಹಾಕಿ ನನ್ನನ್ನು ಶುದ್ಧ ಮಾಡಿ ನನ್ನನ್ನು ತನ್ನ ಅಪ್ಪುಗೆಯಲ್ಲಿ ಇಟ್ಟುಕೊಳ್ಳುವಂತ ದೇವರು ನನ್ನ ನಿನ್ನ ದೇವರು ಆತನಾಗಿದ್ದಾನೆ ಪ್ರಿಯರೆ. ಆದ್ರಿಂದ ಈ ದಿನ ನಮ್ಮ ಕಣ್ಣನ್ನು ಒಳ್ಳೆಯದನ್ನು ನೋಡೋದಕ್ಕೆ ಉಪಯೋಗಿಸೋಣ, ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಉಪಯೋಗಿಸೋಣ, ಒಳ್ಳೆ ದೃಷ್ಟಿಯನ್ನು ನಾವು ನಮ್ಮ ಕಣ್ಣಿನಲ್ಲಿ ಇಟ್ಟುಕೊಳ್ಳೋಣ, ನಮ್ಮ ದೃಷ್ಟಿಯನ್ನು ನಮ್ಮ ಯೇಸುವಿನ ಮೇಲೆ ಇಡೋಣ. ಆಗ ಮಾತ್ರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಾಧ್ಯವಾಗುವಂತ ಸಂಗತಿ ಅದಾಗಿದೆ ಪ್ರಿಯರೇ. ಕರ್ತನು ತಾನೇ ಈ ಒಂದು ವಾಕ್ಯಗಳನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.